கிறிஸ்துவுக்குள் அழைக்கப்பட்டான். அந்த சதசங்கள் தேவனிடம் நான் நம்ம தர்மன் நாள் புரியும். நான் தேவன பாடங்களை நம்ம தியானிக்க இளந்த எழுதப்பட்டான். அன்மகம் வித்த குறிச்சி பாடங்களை நம்மை நாள் தணிக்க இந்த குடும்ப காரணமாக நம் ரிச்சர்ட் பிரதர் முன் ஜெபிக்கிறோம். மகா உலகங்களை வச்சுக்கொள்ள உலகத்தின் பரமபிதாவே நின்றும் மாறாத சர்வ உலகங்களை தேவன் விதிக்கிறேன் போற்றுகிறோம். வானத்தையும் படைத்து அவர் சர்வசேனையும் உண்டாக்கி பூமியும் படைத்து மனிதராகங்களையும் படைத்து என் மீது அளவற்ற அன்பை வைத்து நேசுக்குமான தாக்கத்து உலக தோற்றுவதும் கிறிஸ்திய சுக்களை குறித்து அவருடைய விளையாட்டு ரத்தத்தால் நீங்கள் விட்டுக்கொள்வதாக மாணவரே, அது மட்டும் இல்லாமல் இந்த வேலையுள்ள சமூகத்தில் என் வார்த்தை கேட்பதற்கு வந்திருக்கிறோம் மாணவரே. உலகத்தின் முடிவு குறித்தும் இந்த உலகத்தின் கடைசி நாட்டில் வாழ்ந்து கொண்டிருக்க எங்களுக்கு ஒரு எச்சரிக்கையான பாடங்களை நீங்கள் கொடுத்து கொண்டிருக்க செலுத்துகிறோம். இந்த வேலையில் கூட அன்பு சகோதரரை மறைத்து உங்களை வார்த்தை அவர் மூலமாக பேசும் கெஞ்சி கேட்கிற மாணவரை கேட்டு நாங்கள் கேட்கக்கூடிய வார்த்தைகளை கேட்டு அறிந்து உணர்ந்து எந்த ஒரு நோக்கத்திற்காக நீர் இந்த விஷயத்தை எங்களிடத்தில் பேசுகிறேன் என்பதை நான் மனதில் வைத்து முன்னேறி செல்வேன். தொடர்ந்து இதை கொடுத்து ஆறு முதல் முடி வரைக்கும் நீரே இந்த உயிரத்தியாக எங்கள் விண்ணப்பத்தை ரசிக்கப்பட்டவர்களாக ஜெபிக்கிறோம். இந்த தேவன பரிசுத்த வார்த்தையை தெரிஞ்சு இந்த ஒன்பதாம் பாடத்தை அருளும். அது குறித்து இந்த ஒன்பதாம் பாடத்தை நம்ம முன்பாக வந்து ராஜதரும் முன்பாக வந்து பரிசுத்த வார்த்தை பேசுகிறோம். ராஜதம் முன்பாக ஸோ கர்த்தனலி பிரியாந்த சகோதர சகோதரே, கடந்த வாரத்தில் ஏன் மாதிரி இது பிரதர் ரசல் பிரதாந்த அவர் வால்யூமினல்லி ಎಂದರೆ ಆ ಒಂದು ನೈನ್ ಚಾಪ್ಟರ್ ಅದರ ಫೋರ್ತ್ ವಾಲ್ಯೂಮ್ ನೈನ್ ಚಾಪ್ಟರು ಕಾನ್ಫ್ಲಿಕ್ಟ್ ಇರಿಪ್ರೆಸಿಬಲ್ ಅಂತಂದ್ಬಿಟ್ಟು ಅದರಲ್ಲಿ ಲಾಸ್ಟ್ ವೀಕು ನಾವು ನೋಡಬೇಕಾದ್ರೆ ನೋಡಿದ್ರೆ ಈ ಟ್ರಸ್ಟು ಆಮೇಲೆ ಆರ್ಗನೈಸೇಷನ್ ಇದ್ರ ಬಗ್ಗೆ ಏನು ಮಾಡಿದ್ರಿ, ಇದ್ರ ಬಗ್ಗೆ ನಾವು ನೋಡಿದ್ರಿ ಇದರಿಂದ ಯಾವ ಥರ ಒಂದು ಏನಂತಾರೆ ತೊಂದರೆಗಳು ಉಂಟಾಗ್ಬೋದು ಅಂತ ಅಂದರೆ ಸಿಂಡಿಕೇಟ್ ಅದರ ಸೊ ಸಿಂಡಿಕೇಟಿಂದ ಉಂಟಾಗೋದ್ರಿಂದ ಚಿಕ್ಕ ಚಿಕ್ಕ ಬಿಸ್ನೆಸ್ಗಳು ಯಾವ ಥರ ಒಂದು ಏಟ್ಗಳು ಬೀಳ್ಬೋದು ಆಮೇಲೆ ಯಾವ ಥರ ಬಂದ್ಬಿಟ್ಟು ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಏನಂತ ತುಂಬ ತೊಂದರೆಗಳಾಗ್ತದೆ ಅಂದ್ಬಿಟ್ಟು ಏನು ಮಾಡಿದ್ರೆ ಅನೇಕ ವಿಚಾರಗಳನ್ನ ನಾವು ನೋಡಿದ್ರಿ ಅದರ ಸೊ ಅದೇ ನೋಡ್ಬೇಕಾದ್ರೆ ಏನಂತ ಅಂತ ಹೇಳ್ತಾರೆ ಅಂದರೆ ಅವರು ಹೇಳೋಂಥ ಒಂದು ಮಾತು ಇವಾಗ ಇರೋಂಥ ಟ್ರೆಂಡ್ ಹೆಂಗಿದೆ ಅಂತಂದರೆ ಈ ಸಿಂಡಿಕೇಟ್ಗಳನ್ನ ಅಥವಾ ಈ ಒಂದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಈ ಡೆವಲಪ್ ಆಗೋದನ್ನ ಏನು ಮಾಡೋಕ್ಕಲ್ಲ, ತಡೆಗಟ್ಟೋದಕ್ಕೆ ಯಾರ ಕೈಲೂ ಸಾಧ್ಯವೇ ಇಲ್ಲ ಅದರ ಸೊ ಇವಾಗ ಇರೋ ಸಿಚುವೇಷನ್ ಅದು ಇನ್ವೆಸ್ಟರ್ಸು ಇನ್ವೆಸ್ಟ್ ಮಾಡೋಂಥ ಒಂದು ಸಿಚುವೇಷನ್ ಇರೋದ್ರಿಂದ ಎಲ್ಲರೂ ಏನು ಒಂದು ಇದಿದೆ ಅಂತಂದರೆ ಸ್ಪಿರಿಟ್ ಇದೆ ಅಂದರೆ ಅಧಿಕವಾಗಿ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ಮನೋಭಾವ ಇರೋದ್ರಿಂದ ಅವರು ಕೂಡ ಯಾವ ಥರ ನೋಡ್ತಾ ಅಂದರೆ ಅನೇಕ ಇನ್ವೆಸ್ಟರ್ಸ್ಗಳು ನಮಗೆ ಸಿಗ್ತಾರೆ ಅಂತ ಎದು ನೋಡ್ತಾ ಇಂದ ಏನಾಗ್ತದೆ ಅಂದರೆ ಒಬ್ರಿಗೊಬ್ರು ಲಿಂಕ್ ಆಗಿ ಒಬ್ರಿಗೊಬ್ರು ಏನ್ತಾರೆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಒಂದಾಗಿ ಸೇರಿ ಈಗ ಪ್ರೈವೇಟ್ ಕಂಪನಿಗಳು ತುಂಬ ಏನ್ತಾರೆ ಈ ಬೆಳೀತಾ ಇರೋದು ಆಮೇಲೆ ಈ ಥರ ಉದ್ದೇಶದಿಂದ ಕಾರ್ಪೊರೇಟ್ ಕಂಪನಿಗಳು ಅಥವಾ ಒಂದೇ ಕಂಪನಿ ಹಲವಾರು ಜಾಗದಲ್ಲಿ ಇಂಥ ಸ್ಥಾಪನೆ ಆಗಿರೋದಲ್ಲೇ ಅಂತಾರೆ ಇದು ಡೆವಲಪ್ ಆಗಿರೋದು ನೋಡ್ತೀನಿ. ಇದನ್ನು ಅವಾಯ್ಡ್ ಮಾಡೋಕೆ ಆಗ್ತಾರೆ ಅಂತಂದರೆ ಅದೇ ಹೇಳ್ತದೆ ಇದನ್ನು ಅವಾಯ್ಡ್ ಮಾಡೋಕ್ಕೆ ಆಗೋದಿಲ್ಲ, ಯಾಕಂದರೆ ಅವನು ಅವಾಯ್ಡ್ ಮಾಡ್ತಾನೆ ನಾನು ಇಂಡಿವಿಜುವಲ್ಗೆ ಬಿಸ್ನೆಸ್ ನಡೆಸ್ತೀನಿ ಅಂತಂದರೆ ಅವನು ಶಾಶ್ವತವಾಗಿ ನಡೆಸೋದಕ್ಕೆ ಸಾಧ್ಯ ಇಲ್ಲ, ಯಾಕೆ ಕಾಂಪಿಟೇಷನ್ ಇರೋದ್ರಿಂದ ಒಂದಲ್ಲ ಒಂದು ದಿನ ಏನು ಮಾಡ್ಬೇಕಾಗ್ತಾರೆ ಅವನು ಅವನಿಗೆ ಕಾರ್ಪೊರೇಟ್ ಸಪೋರ್ಟ್ ಬೇಕು ಇಲ್ಲಾಂದರೆ ಬಂದ್ ಮಾಡ್ಕೊಂಡು ಏನು ಮಾಡ್ಕೊಂಡು ಅವನು ಮುಚ್ಕೊಂಡು ಹೋಗಬೇಕಾಗ್ತದೆ. ಸೊ ಆ ರೀತಿ ಒಂದು ಸನ್ನಿವೇಶ ಇರೋದ್ರಿಂದ ಇದನ್ನು ನಾವು ಏನು ಮಾಡೋಕ್ಕಾಗಲ್ಲ, ಇದು ದಿಸ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಅ ಸೊಲ್ಯೂಷನ್ ಫಾರ್ ದ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಂತ ಏನು ಮಾಡ್ತಾರೆ ಅದನ್ನ ಹೇಳ್ತಾರೆ ಅದರ. ಸೊ ಈ ವಾರ ನಾವೇನು ಮಾಡೋದಂದ್ರೆ ನೆಕ್ಸ್ಟ್ ಒಂದು ವ್ಯೂ ಅದರ ಯಾವುದಂದ್ರೆ ಇಂಗ್ಲೀಷಲ್ಲಿ ಪೇಜ್ ನಂಬರ್ 457 ನೋಡಿ ಸೆಕೆಂಡ್ ಪ್ಯಾರಾಗ್ರಾಫ್ ತಮಿಳಲ್ಲಿ ಏನು ಮಾಡ್ತಾರೆ ನೋಡಿ கரெக்ட் அதே தொழில் மறுமலர்ச்சி மற்றும் குறிப்பாய் ஒன்றை வரி கோட்பாடு மீதான தன்னுடைய வாதத்தின் நிமித்தம் தன்னுடைய ரோமன் கத்தோலிக்க சபை மத அதிகாரிகளுடன் ஒரு முரண்பாட்டுக்கு டாக்டர் மெக்லைன் சில வருடங்களுக்கு முன் ಡಾಕ್ಟರ್ ಎಡ್ವರ್ಡ್ ಮೆಕ್ಲೇನ್ ಅಂತಂದ್ಬಿಟ್ಟು ಅವ್ರು ಕೂಡ ಅಂತ ವ್ಯೂ ಏನಂತಂದ್ರೆ ಅವರು ಒಂದು ಕ್ಯಾಥೋಲಿಕ್ ಚರ್ಚ್ ಅಲ್ಲಿ ಏನ್ರಿ ಒಂದು ಸುಪೀರಿಯರ್ ಆಗಿದೆ ಇದಾರೆ ಅದರ ಸಂದ ಅವ್ರು ಕೊಡುವಂತ ಒಂದು ವ್ಯೂ ಏನಂತಂದ್ರೆ ಸಿಂಗಲ್ ಟ್ಯಾಕ್ಸ್ ಥಿಯರಿ ಅಂತಂದ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಆಮೇಲೆ ಲೇಬರ್ ರಿಫಾರ್ಮ್ ಅಂತ ಅಂದ್ಬಿಟ್ಟು ಎರಡು ಪಾಯಿಂಟ್ ಇಟ್ಕೊಂಡು ಏನ್ ಮಾಡ್ತಾರೆ ಅವರು ಕೆಲವೊಂದು ಅಂಶಗಳನ್ನ ಹೇಳ್ತಾರೆ ಏನ್ ಹೇಳ್ತಾರೆ ಸಮರಸವಾಗಿಟ್ಟಾಲೂ ಒಂದೇ ಬರಿ ನವರಾಗವೇ ಅವರು ಇರಿದು ಬಿಟ್ಟಾರ. டோன் ஹோ பத்திரிகை போஸ்டன் ஜூலை 1895 வெளிவந்த திரளான சொத்துக்களை தடை செய்வது மற்றும் உழைக்கும் மக்களுடைய தரத்தை உயர்த்துவது என்ற தலைப்பில் அவரது கட்டுரையின் சாராம்சத்தை கீழே காணலாம். அவர் ஏன் எழுதுறது யாரு பகை எழுதுறது த ப்ரிவென்ஷன் ஆஃப் லார்ஜ் ஃபார்ச்சூன்ஸ்
ಅಂಡ್ ರೈಸಿಂಗ್ ದ ಸ್ಟ್ಯಾಂಡರ್ಡ್ ಆಫ್ ಲೇಬರಿಂಗ್ ಪೀಪಲ್ ಅಂದ್ರೆ ಸಂಪತ್ನ ಒಂದೇ ಒಂದು ಕ್ಲಾಸ್ ಆಫ್ ಪೀಪಲ್ ಮಾತ್ರ ಏನು ದುಡ್ಡನ್ನ ಸೇರಿಸಿಕೊಳ್ಳೋದು ಅದ್ರ ಬಗ್ಗೆ ಆಮೇಲೆ ಈ ಲೇಬರ್ ಕ್ಲಾಸ್ ಆಫ್ ಪೀಪಲ್ ಏನ್ ಮಾಡ್ಬೇಕು ಅವ್ರ ಸ್ಟ್ಯಾಂಡರ್ಡ್ ನ ಎತ್ತರಿಸ್ಬೇಕು ಅವ್ರ ಅವ್ರಿಗೂ ಒಂದು ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಅಂಶಗಳನ್ನ ಅವ್ರು ಬರೀತಾರೆ ಏನ್ ಬರೀತಾರೆ ಅವರು ಅಂತ ನೋಡೋಣ. ಹ, வியாபார நேர்மையை உலகம் தற்போது கடைபிடித்தால் வேண்டர்பில்ட் அல்லது அஸ்டர்ஸ் அவர்களுடைய அவர்களைப் போலவே பல நூறு கோடி சொத்துக்களை நேர்மையுடன் சம்பாதிக்க மனிதனால் கூடும். அதே ஹேள்த்தர் ஒன் பாயிண்ட் ஹேள்த்தர் ஏனப்பா மனுஷரு ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಕ್ ಸಾಧ್ಯನಾ ಅಂತ ಹೇಳ್ತಾರೆ. ಹೌದು ಸಾಧ್ಯ ಅಂತ ಹೇಳ್ಬಿಟ್ಟು ಅವ್ರು ಎರಡು ಎಕ್ಸಾಂಪಲ್ ಕೊಡ್ತಾರೆ. ಯಾರು ಅಂತಂದ್ರೆ ವ್ಯಾಂಡರ್ ಬಿಲ್ಡ್ಸ್ ಮತ್ತೆ ಎಸ್ಟಾರ್ಸ್ ಅಂತ ಅಂದ್ಬಿಟ್ಟು. ಅಲ್ಲರ ಏನಂತಂದ್ರೆ ಇವರು ಆ ಕಾಲದ ಮೋಸ್ಟ್ಲಿ ಇರೋಂತ ಒಂದು ಏನಂದ್ರೆ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಹೇಳಿರ್ಬೋದು. ನನ್ಗೆ ಗೊತ್ತಿರಂಗೆ ಮೋಸ್ಟ್ಲಿ ಏನಂದ್ರೆ ರೈಲ್ ರೋಡ್ ಹಾಕೋಂಥವ್ರು ಇರಬೇಕು. ಅದರ ಅವರು ಹೆಂಗೆ ಅಷ್ಟೊಂದು ದುಡ್ಡನ್ನು ಸಂಪಾದನೆ ಮಾಡಿಕೊಂಡ್ರು ಅಂತಂದ್ಬಿಟ್ಟು ಒಂದು ಪಾಯಿಂಟನ್ನು ಮೆನ್ಷನ್ ಮಾಡ್ತಾರೆ. ಸೊ ಅವರು ಸಂಪಾದನೆ ಮಾಡೋದ್ರಿಂದ ಮಿಕ್ಕಿದ ಲೋಕದ ಸಮಾಜ ಒಂದು ಕೂಡ ಏನು ಮಾಡೋದು ಸಾಮಾನ್ಯವಾಗಿರೋ ಜನಗಳು ಕೂಡ ಏನು ಮಾಡ್ಬೋದು ಆ ಲೆವೆಲ್ಗೆ ಬೆಳಿಬೋದು ಅಂತ ಹೇಳ್ತಾರೆ. ಹೆಂಗೆ இவர்கள் நேர்மை அற்றவர்களாய் இருப்பதனால் தான் இவர்களது ஆஸ்திகள் பெருகவில்லை. ஆனால் பொது கருவூலத்திற்கு தனிப்பட்ட தொழிலாளியின் சொத்து போய் சேரும் வரிகளை கவனிக்க தலைவர்கள் அறியாமையோ அல்லது கவனக்குறைவோ காரணமாக இருப்பதால் அரசாங்க கூறுவலம் கருவூலம் நிரும்பவில்லை. விநியோகத்தின் செயல்முறையை தான் தவறாய் இருக்கின்றது. ஆகவே உலகத்தின் செல்வத்திற்காக அதன் அணுதின பங்கை உழைப்பானது அளிக்கும் போது அதன் பங்கின் செயல்முறையை குறித்து மிக கவனமாக சிரத்தை எடுக்கப்பட்டால் உழைப்பாளே கச்சப் பொருட்களின் மீது கையை வைத்து அதனை செல்வமாக மாற்றுவதற்கு துவங்கும் அந்த நிமிடம் முதல் முழுமை பெற்ற அந்த பொருள் அதன் ஒவ்வொரு நிலையிலும் கவனம் செலுத்தப்பட்டால் கோடிக்கணக்கில் பணம் அரசாங்கம் கருவூலத்தை சென்றடையும். ಸೊ ಇವ್ರು ಹೆಂಗೆ ಸಂಪಾದನೆ ಮಾಡಿದ್ರು ಅಂತಂದ್ಬಿಟ್ಟು ಅದ್ರಲ್ಲಿ ಏನ್ ಹೇಳ್ತಾರೆ ವ್ಯೂ ಅಂತಂದ್ರೆ ಏನಪ್ಪಾ ಇವ್ರು ಅನ್ಯಾಯವಾಗಿ ಸಂಪಾದನೆ ಮಾಡ್ಬಿಟ್ರ ಮೋಸ ಮಾಡಿ ಸಂಪಾದನೆ ಮಾಡಿದ್ರ ಅಂತಂದ್ರೆ ಇಲ್ಲ ಅವರು ಯಾವ ತರ ಸಂಪಾದನೆ ಮಾಡಿರು ಅಂತ ಹೇಳ್ತಾರೆ ಅಂತಂದ್ರೆ ಅವ್ರ ವ್ಯೂ ಯಾವ್ದ್ರ ಬಗ್ಗೆ ಅವರು ಒಂದು ಇಟ್ಟಂತ ದೃಷ್ಟಿಕೋನ ಆಮೇಲೆ ಎಚ್ಚರಿಕೆಯಿಂದ ಅವರು ನೋಡಿರೋಂತ ಒಂದು ಕಾರ್ಯ ಯಾವ್ದು ಅಂತಂದ್ರೆ ಯಾವ ತರ ಹಣಕಾಸು ಫ್ಲೋ ಆಗ್ತಾರೆ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ಬಿಡ ಅದನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಬಿಟ್ಟು ಅದರಿಂದ ಲೇಬರ್ ಕ್ಲಾಸ್ ಆಫ್ ಪೀಪಲ್ ಗೆ ಎಷ್ಟು ಮಾತ್ರ ಕೊಡಬೇಕು ಆಮೇಲೆ ಈ ಫಂಡ್ಸ್ ನ ಅಧಿಕವಾಗಿ ಹೆಂಗೆ ನಮ್ಮ ಟ್ರೆಷರಿಗೆ ಸೇರಿಸಬೇಕು ಅಂದ್ಬಿಟ್ಟು ಇದನ್ನ ಅಬ್ಸರ್ವ್ ಮಾಡಿದ್ರೆ ಏನಾಗಿದೆ ಅಂತಂದ್ರೆ ಅವರು ಅಧಿಕವಾಗಿ ದುಡ್ಡು ಏನ್ ಮಾಡಿದ್ದಾರೆ ತನ್ನ ಕಡೆಗೆ ಸೇರಿಸ್ಕೊಂಡಿರೋದ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬಿಡ್ತಾರೆ ಒಂದು ಪಾಯಿಂಟ್ ಹೇಳ್ತಾರೆ. ಅದರ ಹೆಂಗೆ ಅದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ ಏನ ಅವ್ರ ಅಬ್ಸರ್ವ್ ಮಾಡಿದ್ರೆ ಮೂರು ಪಾಯಿಂಟ್ಸ್ ಯಾವ್ದು ಅಂತ ಹೇಳ್ತಾ ಹೋಗ್ತೀನಿ. ಇಟ್ಕೊಬೇಕು ಅಂತ ಹೇಳ್ತಾರೆ. ಅದ್ರ ಏನಂದ್ರೆ ಅರ್ಥ ತುಂಬಾ ದುಡ್ಡು ಸಂಪಾದನೆ ಮಾಡೋದಕ್ಕೆ ಆಮೇಲೆ ಏನ್ರಿ ಲೋವರ್ ವೇಜಸ್ ಕೊಟ್ಟು ಹೆಂಗೆ ಕೆಲಸ ವಸೂಲಿ ಮಾಡ್ಬೇಕಾದ್ರೆ ನಾವು ಮೂರು ಅಂಶಗಳನ್ನ ಬಿಸ್ನೆಸ್ ಮಾಡ್ಬೇಕಾದ್ರೆ ಗ್ಯಾಪ್ ನ ಇಟ್ಕೊಬೇಕು ಅಂತ ಹೇಳ್ತಾರೆ. ಏನದು ಫಸ್ಟ್ ನೋಡ್ರಿ ಹೇಳ್ತಾರೆ ಲ್ಯಾಂಡ್ ಅಂಡ್ ಅದರ್ ನ್ಯಾಚುರಲ್ ಬೌಂಡೀಸ್ ಅಪಾನ್ ವಿಚ್ ಮ್ಯಾನ್ ಎಕ್ಸಸೈಸಸ್ ಫ್ಯಾಕಲ್ಟೀಸ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಬಿಸ್ನೆಸ್ ಸ್ಥಾಪನೆ ಮಾಡೋ ಉದಾಹರಣೆಗಳು ಬೇಕಾದ್ರೆ ಒಂದು ಏನಂತ ಜಾಗ ಬೇಕು ನೆಲ ಬೇಕು ಅಥವಾ ಏನಂತ ಸ್ಥಿರವಾಗಿರೋಂತ ಒಂದೇ ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೇಕಾದ್ರೆ ಏನ್ ಬೇಕು ಒಂದು ಒಂದು ಪ್ಲೇಸ್ ಅಂತ ಬೇಕು ಅಂದ್ರ ಸೊ ಅದ್ರ ಬಗ್ಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಏನೋ ಒಂದು ಬಿಸ್ನೆಸ್ ಆರಂಭ ಮಾಡ್ತಾರೆ ಅದಕ್ಕೆ ಬೇಕಾದ ಟ್ರಾನ್ಸ್ಪೋರ್ಟೇಷನ್ ಮೀಡಿಯಂ ಯಾವ ತರ ಯೂಸ್ ಮಾಡ್ಕೋಬೇಕು ಯಾವ್ದು ಯೂಸ್ ಮಾಡಿದ್ರೆ ಅಧಿಕ ಪ್ರಾಫಿಟ್ ಬರ್ತಾರೆ ಅಂದ್ಬಿಟ್ಟು ಅದನ್ನ ಕ್ಲೆವರ್ ಆಗಿ ಏನ್ ಮಾಡಕ್ಕೆ ಚೂಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಮೂರ್ದೇದು தயாரிப்புகளை பண்டமாற்ற உதவுகின்ற காரணியான பணம் பணம் உண்டாக்குபவர்கள் இந்த முக்கியமான விஷயங்களில் ஜனங்கள் மாறுபட்டவர்களாய் இருந்திருக்கின்றதை காணக்கூடும் என்று அவர் கூறுகிறார். நோடி ஆமலே மீடியம் ஆஃப் எக்ஸ்சேஞ்ச் ஏனோ நாம மீடியம் ஆஃப் எக்ஸ்சேஞ்ச் ஏனோ பிசினஸ் பண்ணாக்கற ஏன் எது நோடிரே துட்டு துட்டுنا நாம யாவ தர தகுந்தீரி ಅದರ ಅಂದ್ರೆ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಆ ಬಿಸ್ನೆಸ್ ಗೆ ರಿಟರ್ನ್ ಆಗಿ ನಾವು ದುಡ್ಡು ಇದ್ದು ನೋಡ್ತೀರಾ ಅಥವಾ ಆ ಬಿಸ್ನೆಸ್ ಗೆ ಬದಲಾಗಿ ಇನ್ನೊಂದು ಬಿಸ್ನೆಸ್ ಏನ್ ಮಾಡ್ತೀವಿ ನಾವು ಅಂದ್ರೆ ಬಾಟರ್ ಸಿಸ್ಟಮ್ ಅಂದ್ರ ಏನ್ರಿ ಇವಾಗ ನಾವು ತರಕಾರಿ ತೊಗೊಂಡೋದ್ರೆ ಏನ್ ಕೊಡ್ತೀರಿ ದುಡ್ಡು ಕೊಡ್ತೀರಿ ಅಲ್ಲ ಟೊಮೆಟೊ ಒಂದ್ ಕೆಜಿ ತಗೊಂಡ್ಬೇಕಾದ್ರೆ ಟೊಮೆಟೊ ಒಂದ್ ಕೆಜಿಗೆ 20 ರೂಪಾಯಿ 20 ರೂಪಾಯಿ ಕೊಡ್ಬೇಕು ಇಲ್ಲ ಸರ್ ನಾನು ಈರುಳ್ಳಿ ಒಂದ್ ಕೆಜಿ ಕೊಡಿ ಅಂತ ತಗೊಂತಾನ. ಸೊ ಆ ತರ ಕೆಲವು ಬಿಸ್ನೆಸ್ ಹೆಂಗಿದ್ರೆ ನಾಟ್ ಓನ್ಲಿ ಮನಿ ಏನ್ ಮಾಡ್ತಾರೆ ಆ ಮನಿ ಇಸ್ಕೊಳೋ ಬದಲು ಅದು ಬದಲಾಗಿ ಏನ್ ಮಾಡ್ತಾರೆ ಬೇರೆ ಪ್ರಾಡಕ್ಟ್ ನ ಕೊಡ್ತಾರೆ. ಸೊ ಅಂದ್ರೆ ಇದನ್ನ ವೈಸ್ ಆಗಿ ಚೂಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದೇನೋ ಒಂದ್ ಬಿಸ್ನೆಸ್ ಆರಂಭ ಮಾಡ್ಬೇಕ್ರೆ ಏನಂತಾರೆ ಒಂದು ಯಾವ ಜಾಗದಲ್ಲಿ ನಮ್ ಬಿಸ್ನೆಸ್ ಇರ್ಬೇಕು ಅಥವಾ ಆ ಬಿಸ್ನೆಸ್ ಎಲ್ಲಿ ಮಾಡಿದ್ರೆ ಏನಾಗ್ತಾರೆ ಸೂಟ್ ಆಗ್ತಾರೆ. ನೆಕ್ಸ್ಟ್ ಏನಂತಂದ್ರೆ ಆ ಬಿಸ್ನೆಸ್ ಮಾಡ್ಬೇಕಾದ್ರೆ ಅಲ್ಲಿ ನಾವು ಉತ್ಪನ್ನ ಮಾಡುವಂತ ಒಂದು ವಸ್ತುಗಳನ್ನ ಯಾವ ಮೀನ್ಸ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀರಿ ಯಾವ್ದು ನಮ್ಗೆ ತುಂಬಾ ಕನ್ವೀನಿಯಂಟ್ ಯಾವ್ದು ನಮ್ಗೆ ತುಂಬಾ
ಪ್ರಾಫಿಟೇಬಲ್ ಏನ್ ಮಾಡ್ತಾರೆ ಅದೇ ಅಲ್ಲಿ ತರ್ತಾರೆ ಅಂತ ಅಂದ್ಬಿಟ್ಟು ಅದರ ಇವಾಗ ಒಂದು ಒಂದು ಕಾರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು ಏರೋಪ್ಲೇನ್ ಕಳ್ಸಕಾಯ್ತದ ಕಾರ್ ಮ್ಯಾನುಫ್ಯಾಕ್ಚರ್ ಏರೋಪ್ಲೇನ್ ಕಳ್ಸ ಬರ್ಬೋದಾಗೋಯ್ತಾರೆ ಅದರ ಸೊದಿಗೆ ಯಾವ್ದಲ್ಲಿ ಕಳ್ಸಿದ್ರೆ ಅಧಿಕವಾಗಿ ಪ್ರಾಫಿಟ್ ಏನ್ ಮಾಡ್ಬೋದು ಅದನ್ನ ಪಡಿಬೋದು ಅಂತ ಇನ್ನೇನ್ ಮಾಡ್ಬೇಕು ಜಾಂಟನ್ನ ಲೆಕ್ಕ ಹಾಕ್ಬೇಕು ಅಂದ್ರೆ ನಮ್ಮ ನೆಕ್ಸ್ಟ್ ಮೀಡಿಯಂ ಆಫ್ ಏನಂತಾರೆ ಟ್ರಾನ್ಸಾಕ್ಷನ್ ಮನಿ ನಾವು ದುಡ್ಡು ಇಸ್ಕೊಂತೀರಾ ಅಥವಾ ದುಡ್ಡು ಬದಲಾಗಿ ಬೇರೆ ಏನೋ ವಸ್ತುಗಳು ಇಸ್ಕೊಂತೀರಾ ಬೇರೆ ಏನೋ ಟ್ರಾನ್ಸಾಕ್ಷನ್ ಇಸ್ಕೊಂತೀರಾ ಅಂತಂದ್ಬಿಟ್ಟು ಅದನ್ನ ನಾನು ವೈಸ್ ಆಗಿ ಚೂಸ್ ಮಾಡ್ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ನೀನು ನಮ್ಮ ಇಂಡಿಯಾ ನಮ್ಗೆ ಚೆನ್ನಾಗಿ ಗೊತ್ತು ಕ್ಯಾಶ್ ಅಂದ್ರೆ ಮುಖ್ಯವಾಗಿ ಏನ್ಬಿಡ್ತಾರೆ ಎನಿ ಟ್ರಾನ್ಸಾಕ್ಷನ್ ಅಬೌಟ್ 2 lakhs ಬಂದ್ಬಿಡೋ ಟಕ್ಕನ್ ಟ್ಯಾಕ್ಸ್ ಅಂದ್ರೆ ಅದಕ್ಕೆ ಕೆಲವ್ ಏನ್ ಮಾಡ್ತಾರೆ ದುಡ್ಡು ಏನ್ ಮಾಡಕ್ ಹೋಗಲ್ಲ ದುಡ್ಡು ಇಸ್ಕೊಳಕ್ ಹೋಗಲ್ಲ ಅದ್ರ ಅದಕ್ಕೆ ಏನ್ ಮಾಡ್ತಾರೆ ಬೇರೆ ಜಾಗದಲ್ಲಿ ಯಾವ್ದೋ ಒಂದು ಟ್ರಾನ್ಸಾಕ್ಷನ್ ಮಾಡಿರೋದ್ನ ಏನ್ ಮಾಡ್ತಾರೆ ಅಲ್ಲಿ ರೊಟೇಷನ್ ಮಾಡ್ಕೊಂಡ್ಬಿಟ್ಟ ಅದಕ್ಕೆ ಹವಾಲಾ ಅಂತ ಕೇಳಿದ್ರೆ ಹವಾಲಾ ಕೇಸ್ ಅದರ ಹವಾಲಾ ಕೇಸ್ ಅಂದ್ರೆ ಏನಂದ್ರೆ ಇವಾಗ ಇಲ್ಲಿನ ಫಾರಿನ್ ಏನ್ ಮಾಡ್ತೀವಿ ದುಬೈಗೆ ಒಂದು ಪ್ರಾಡಕ್ಟ್ ಕಳಿಸ್ತೀರಿ ತಿಳ್ಕೊಳ್ಳಿ ಅದ್ರ ಇವಾಗ ದುಬೈ ಒಂದು ನಮ್ಗೆ ಏನ್ ಮಾಡ್ಬೇಕು ದುಡ್ಡು ಕೊಡೋ ಪೇಮೆಂಟ್ ಕೊಡಬೇಕು ಅಲ್ಲರ ಎಷ್ಟು ಎಕ್ಸಾಂಪಲ್ ಅಂದ್ರೆ 10 lakhs ನಾವು ಮೆಟೀರಿಯಲ್ ಕಳಿಸ್ತೀರಿ ಅವನೇನ್ ಮಾಡ್ಬೇಕು ಇವಾಗ 10 lakhs ನಮ್ಗೆ ಡೆಪಾಸಿಟ್ ಮಾಡ್ಬೇಕು ಇವಾಗ ದುಬೈನ ದುಡ್ಡು ಇಸ್ಕೊಂಬಕ್ ಆಗ್ತದ ಅವನೇನ್ ಮಾಡ್ಬೇಕು ಬ್ಯಾಂಕ್ ಅಕೌಂಟ್ಗೆ ಮಾಡ್ಬೇಕು ಹಾಕ್ಬೇಕು ಅದ್ರ ಬದಲಾಗಿ ಹವಾಲ ಏನು ಅಂದ್ರೆ ಅವನು ದುಬೈ ಅವನು ಇಂಡಿಯಾದಲ್ಲಿ ಇನ್ನ 4-5 ಜನ ಹತ್ರ ಬಿಸ್ನೆಸ್ ಏನ್ ಮಾಡ್ತಾನೆ ಇಟ್ಟಿರ್ತಾನೆ ಅದರ ಅವನೇನ್ ಮಾಡ್ತಾ ಇರ್ತಾನೆ ಇವನ್ ದುಬೈ ಅವನ್ಗೆ ದುಡ್ಡು ಕೊಡ್ಬೇಕಾಗಿರ್ತದೆ ಅವನೇನ್ ಹೇಳ್ತಾರೆ ನೋಡಪ್ಪ ನನ್ಗೆ ಒಂದ್ ದುಡ್ಡು ಕೊಡ್ಬೇಕು ನಾನು ನೀನ್ ಕೊಡಕ್ ಹೋಗಲ್ಲ ಅವ್ನು ನನ್ ಕೊಡ್ಬೇಕು ನೀ ಅವ್ರ ಹತ್ರ ಮಾಡ್ಬಿಡಿ ನಾವು ಇಸ್ಕೊಂಡ್ಬಿಡೋ ಅಂತ ಅವ್ರಿಬ್ರು ಎಲ್ಲಿ ಇರ್ತಾರೆ ಇಬ್ರು ಇಂಡಿಯಾಲೇ ಬೆಂಗಳೂರಲ್ಲಿ ಇರ್ತಾರೆ ಅವಾಗ ಏನ್ ಮಾಡೋದು ಇವನು 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 ಕೊಡೋದ್ ಬದಲು ಇವ್ರೇನ್ ಮಾಡ್ತಾನೆ ನೋಡಪ್ಪ ಇವನ್ ಕೊಡ್ತಾನೆ ಇಸ್ಕೊಂಡ್ಬಿಡು ಅಂತ ಅವಾಗ ಏನ್ ಮಾಡ್ತಾರೆ ಹೆಂಗ್ ಇಸ್ಕೊಂತಾರೆ ಕ್ಯಾಶ್ ಅದೇ ಹವಾಲಾ ಕೇಸ್ ಅಂತ ಹೇಳೋದವ್ರ ಇದ್ರಲ್ಲಿ ಏನಾಯ್ತು ಎಷ್ಟೋ ಜನಗಳು ಅಂತ ಸಿಗಾಕೊಂಡ್ರು ಅವಾಗ ಏನ್ ಮಾಡಿದ್ರು ಗೌರ್ಮೆಂಟ್ ಎನಿ ಟ್ರಾನ್ಸಾಕ್ಷನ್ ಅಬೌವ್ 50,000 ಪಕ್ಕ ಪ್ಯಾನ್ ನಂಬರ್ ಇರ್ಬೇಕು 2 lakhs ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ಬಾರ್ದು ಅಂತ ರೂಲ್ಸ್ ತಡೀತು ಸೊ ಅದಕ್ಕೆ ಹೇಳ್ತಾರೆ ಇದು ಒಂದಂತ ಏನಂತಾರೆ ಅದು ಒಳ್ಳೆ ಮೀಡಿಯಂ ಅದರ ವ್ಯವಸ್ಥೆ ಮಾಡಿರ್ತೀನಿ ಅವ್ರ ಹತ್ರ ಇದು ಚೆಕ್ ಅಥವಾ ಏನಂತಾರೆ ಬ್ಯಾಂಕ್ ಮುಖ ಇಸ್ಕೊಳೋ ಬದಲು ಕ್ಯಾಶ್ ಇಸ್ಕೊಂಡ್ರೆ ಮಾಡಿ ತಿರುಗ ಇವಾಗ ರೊಟೇಷನ್ ಮಾಡ್ಬೋದು ಅಂದ್ರೆ ಒಂದು ಬಿಸ್ನೆಸ್ ನಡೆಸಿ ಅಂದ್ರೆ ಎಷ್ಟು ಖರ್ಚುಗಳಿರ್ತಾರೆ ಅದರ ಏನೋ ಖರ್ಚುಗಳಿರ್ತದೆ ಎಕ್ಸ್ಪೆನ್ಸಸ್ ಅಲ್ಲ ಡೇ ಟು ಡೇ ಎಕ್ಸ್ಪೆನ್ಸಸ್ ಕ್ಯಾಶ್ ಅದ ಕ್ಯಾಶ್ ಇನ್ ಹ್ಯಾಂಡ್ ಅದರ ಪಾಕೆಟ್ ಪಾಕೆಟ್ ಮನಿ ಇಟ್ಕೊಂಡ್ ತಿರ್ಗಾಡ್ತಿಲ್ಲ ನಾವೇನ್ ಮಾಡ್ತೀವಿ ಪಾಕೆಟ್ ದುಡ್ಡು ಇಟ್ಕೊಂತೀರಿ ಯಾವಾದ್ರು ಅದರ 10 rupees 20 rupees ಏನಕ್ಕೆ ಇಟ್ಕೊಂತೀರಿ ಎಮರ್ಜೆನ್ಸಿ ತಕ್ಕಂತ ಏನಾಯ್ತು ನಿಮ್ಮ ಮಾಡೋದು ಕ್ಯಾಶ್ ಮಾಡೋದು ಪ್ರತಿ ಸರಿ ಹೋಗಿ ATM ಕಾರ್ಡ್ ಉಳಿಸ್ತೀರಾ ಆ ತರನೇ ದೊಡ್ಡ ದೊಡ್ಡ ಬಿಸ್ನೆಸ್ ಗಳಲ್ಲಿ ನಾವೇ ಹೆಂಗೆ ನಮ್ಮ ಶಕ್ತಿ ತಕ್ಕಂತೆ ಪಾಕೆಟ್ ದುಡ್ಡು ಇಟ್ಕೊಂತೀರೋ ಆ ದೊಡ್ಡ ದೊಡ್ಡ ಕಂಪನಿಗಳೇ ಮಾಡ್ತಾವ ಅವರು ಕ್ಯಾಶ್ ಅಂತ ಇಟ್ಕೊಂಡಿರ್ತಾರೆ ಸೊ ಆ ಕ್ಯಾಶ್ ರೊಟೇಷನ್ ಹೆಂಗ್ ಮಾಡ್ಬೇಕು ಅಂದ್ಬಿಟ್ಟು ಸೊ ಅದಕ್ಕೆ ಈ ಒಂದು ನಿರ್ಧಾರಗಳನ್ನ ಏನ್ರಿ ಇವ್ರು ಅಬ್ಸರ್ವ್ ಮಾಡಿರೋದ್ರಿಂದ ಈ ಪಾಯಿಂಟ್ ಕರೆಕ್ಟ್ ಅಬ್ಸರ್ವ್ ಮಾಡಿದ್ರೆ ಅವ್ರು ತಗೊಂಡ ಡಿಸಿಷನ್ ಏನಾಗಿದೆ ಅಂದ್ರೆ ಅವ್ರ ಕಂಪನಿಗೆ ಏನಾಗಿದೆ ತುಂಬಾ ಲಾಭ ತಂದಿದೆ ಅಂತ ಹೇಳ್ತಾರೆ ಅದಕ್ಕೆ ಈ ಮುಖ್ಯವಾಗಿರೋ ಅಂಶಗಳನ್ನ ಇಟ್ಕೊಬೇಕಾಗಿದೆ ನೆಕ್ಸ್ಟ್ ಅವ್ರು ಓದೋಣ இந்த இயற்கை வளங்களை சுயாதீனப்படுத்தி கொள்வதும் சட்டம் மற்றும் பழக்கம் என்ற போர்வையின் கீழ் பிரத்யேக உரிமையை எடுத்துக்கொள்வதும் இவைகளை உபயோகிப்பதற்கு முன்னமே அதன் அனுகூலங்களுக்காக எல்லா மனிதரும் முன் பணம் செலுத்தும்படி செய்வதும் ஆரம்ப காலம் தொட்டு பணம் உண்டாக்குபவர்களது குறிக்கோளாக இருந்து வருகிறது ஒரு வஸ்துன உபயோகிச்சுக்கிட்ட முன்னே ஃபர்ஸ்ட் ஏன் கொடுக்கா ಅದಕ್ಕೆ ಫಸ್ಟೇ ದುಡ್ಡು ಕೊಟ್ಬಿಡ್ಬೇಕು ಅಂತ ಹೇಳ್ಬಿಡ್ತಾವ್ ಎಕ್ಸಾಂಪಲ್ ಕೊಡ್ತಾ ಇದ್ರೆ ಉದಾಹರಣೆ ನೋಡ್ಬೇಕು ಇವಾಗ ನಮ್ಮ ಮೊಬೈಲ್ ಏನಿದೆ ಮೊಬೈಲ್ ಪ್ರೀಪೇಯ್ಡ್ ಪೋಸ್ಟ್ ಪೇಯ್ಡ್ ಅಂದ್ರ ಸೊ ನಾವು ಬಡತನದಲ್ಲಿರೋರು ಯಾರ್ದು ಆಫ್ ಮಾಡ್ತಾರೆ ಜನರಲ್ಗೆ ಪ್ರೀಪೇಯ್ಡ್ ಅದ್ರ ಏನೋ ಫಸ್ಟೇ ಏನ್ ಮಾಡ್ಬೇಕು ದುಡ್ಡನ್ನ ನಾವು ಕೊಡ್ಬೇಕು ಇವಾಗ ರಿಲಯನ್ಸ್ ಅಂತ ತಂದ್ಬಿಟ್ಟು ಅಂತೀನಿ ಅದರ ಪೋಸ್ಟ್ ಪೇಯ್ಡ್ ಎಲ್ಲ ಬಿಡಿ ಅಂತೀನಿ ಅದರ ಏನ್ ಮಾಡ್ಬೇಕು ನೋಡಪ್ಪ ಟಾಪ್ ಅಪ್ ಮಾಡೋದು ಏನ್ ಮಾಡೋ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಮಾಡಿರೋದ್ರಿಂದ ಎಲ್ಲರೂ ಏನ್ ಮಾಡ್ಬೇಕು ಅಡ್ವಾನ್ಸ್ ಆಗಿ ಫಸ್ಟ್ ಏನ್ ಮಾಡ್ಬೇಕು ದುಡ್ಡನ್ನು ಕೊಡ್ಬೇಕು ಆಯ್ತಾರೆ ನಾವು ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಮಾಡ್ತೀವಿ ಗೊತ್ತಾ ರೈಲ್ವೆ ಟಿಕೆಟ್ ಎಲ್ಲ ಯೂಸ್ ಮಾಡಿದ ಮೇಲೆ ನಾನು ಮಂಗಳೂರಲ್ಲಿ ಇಟ್ಕೊಂತೀನಿ ಸರ್ ಆಮೇಲೆ ಟಿಕೆಟ್ ದುಡ್ಡು ಕೊಡ್ತೀನಿ ಅಂದ್ರೆ ಒಬ್ರು ದುಡ್ಡು ಕೊಡಲ್ಲ ಅಲ್ಲವ್ರು ಅದಕ್ಕೆ ಹೇಳ್ತಾರೆ ಇವರು ಬಿಸ್ನೆಸ್ ಮಾಡ್ಬೇಕಾದ್ರೆ ಮೇನ್ ಏಮ್ ಇಂದೆ ಫಸ್ಟ್ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಏನ್ ಕೊಡ್ಬೇಕು ಫಸ್ಟ್ ಹೆಂಗ್ ಕೊಡ್ಬೇಕು ದುಡ್ಡು ಕೊಟ್ಬಿಡ್ಬೇಕು ಅದರ ಇವಾಗ ನಮ್ಮ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಇದೆ ಅಂತೀನಿ ಅದರ ಫಸ್ಟ್ ಹೆಂಗಿತ್ತು ಚೆನ್ನಾಗಿ ಯೂಸ್ ಮಾಡ್ರಪ್ಪ ಆಮೇಲೆ ಏನ್ ಮಾಡಿ ದುಡ್ಡು ಕೊಡಿ ಏನಿತ್ತು 3 ಏನಾಯ್ತು ಟೈಮ್ ಇದೆ ಕಟ್ ಆಫ್ ಪೀರಿಯಡ್ ಇವಾಗ ಏನಿಲ್ಲ 3 ಇಲ್ಲ 20 ಟೈಮ್ 20 ಬಿಲ್ ಕಟ್ಟಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಏನ್ ಮಾಡ್ತಾರೆ ಮನೆಯಲ್ಲಿ ಕರೆಂಟ್ ಯಾಕಂದ್ರೆ 3 ಗೊತ್ತು 3 ಮನೆ ಖಾಲಿ ಮಾಡ್ಕೊಂಡು ಊರ್ ಬಿಟ್ಟು ಏನ್ ಮಾಡ್ತಾರೆ ನಂಬರ್ ಹೊಟ್ಟೋಗ್ತಾರೆ ಏನ್ಬಿಟ್ಟು ಅದರ ಒಂದ್ ಕಾಲಲ್ಲಿ ಇತ್ತು ಗೊತ್ತಾ ರಿಲಯನ್ಸ್ ಮೊಬೈಲ್ 500 rupees ಆಮೇಲೆ BSNL ಇತ್ತು ಅಂದ್ರೆ ಲ್ಯಾಂಡ್ ಲೈನ್ ಕನೆಕ್ಷನ್ ಅದರ ಏನಂದ್ರೆ 5,000 rupees ಕೊಟ್ಬಿಟ್ಟ ಅಂತಂದ್ರೆ ಅನ್ಲಿಮಿಟೆಡ್ ಏನ್ರಿ STD ISD ಎಲ್ಲ ಅನ್ಲಿಮಿಟೆಡ್ ಬಾಂಬೆಲಿ ಏನ್ ಮಾಡ್ಬಿಟ್ರು ಅಂತಂದ್ರೆ ಅಂಗಡಿಗಳು ಓಪನ್ ಮಾಡ್ಬಿಟ್ರು ಎಲ್ಲ ಹೇಳಿದ್ರೆ ಎಷ್ಟು ಒಂದು 10 12 years ಬಿಫೋರ್ ಅವಾಗೆಲ್ಲ ಮೊಬೈಲ್ ಎಲ್ಲ ಎಷ್ಟೇ ಇಲ್ಲ ಕಾಮನ್ ಆಗಿ ಇಲ್ಲ ಅವಾಗ ಏನ್ ಮಾಡ್ಬಿಟ್ರೆ BSNL ಕನೆಕ್ಷನ್ ತಗೊಂಡೋದು ಒಂದ್ ಚಿಕ್ಕ ರೋಡ್ ಸೈಡ್ ಅಲ್ಲಿ ಅಂಗಡಿ ಇಡೋದು STD ಬೂತ್ ತರ ಇಟ್ಬಿಟ್ಟು ಏನ್ ಮಾಡೋದು ಇದು ಹೊಡೋದು ಏನು ಅಂದ್ರೆ ಫೋನ್ ಕಾಲ್ಸ್ ಏನು ಅನ್ಲಿಮಿಟೆಡ್ ಎಷ್ಟು ಮಾತಾಡಿ 1 hour ಏನ್ ಕೊಡಿ
ರೂಪಾಯಿ 200 ರೂಪಾಯಿ ಕೊಡಿ ಅಂತ ಅಂದ್ಬಿಟ್ಟು ಅವನು ದಿನಕ್ಕೆ ಏನ್ ಮಾಡೋಣ 2,000-3,000 ಆ ಕಾಲದಲ್ಲಿ ವ್ಯವಸ್ಥೆ ಮಾಡಿ ಒನ್ ಅವರ್ಗೆ 100 ರೂಪಾಯಿ ಅಂತಂದ್ರೆ ಎಷ್ಟಾಯ್ತು ದಿನಕ್ಕೆ 2,500 ಸಂಪಾದನೆ ಮಾಡ್ತಾರಪ್ಪ ದಿನಕ್ಕೆ 2,500 ಸಂಪಾದನೆ ಮಾಡಿದ್ರೆ ಒಂದ್ ತಿಂಗಳಿಗೆ ಎಷ್ಟಾಯ್ತು ಆ ತರ ಏನ್ ಮಾಡೋರು ಒಂದ್ ತಿಂಗಳು 2 ತಿಂಗಳು ಡೇರ್ ಹಾಕ್ಬಿಟ್ಟು ಓಡಿಸ್ಬಿಡೋರು 2 ತಿಂಗಳಲ್ಲಿ ಏನ್ರಿ ಫೀಸು ಕಟ್ಟಲ್ಲ ಬಾಡಿಗೆನೂ ಕಟ್ಟಲ್ಲ ಸರ್ ನೋಡಿ ಸರ್ ದುಡ್ಡು ಕಟ್ಟಂಗಲ್ಲ ಕನೆಕ್ಷನ್ ಮಾಡಿ ನೀವು ಅವ್ ಏನ್ ಮಾಡೋಣ ಏನು ಆಪ್ಷನ್ಸ್ ಇಲ್ಲ ಏನ್ ಮಾಡಕ್ಕಾಯ್ತದೆ ದುಡ್ಡು ಕೊಡಕ್ಕಾಗಲ್ಲ ಸರಿ ಸರ್ ಗೌರ್ಮೆಂಟ್ ಇದೇನ್ ಮಾಡಕ್ಕಾಗ್ತದೆ ಅದಕ್ಕೆ ಏನಂದ್ರೆ ಏನ್ ಪಾಲಿಸಿ ಅಂದ್ರೆ ಏನು ಪ್ರಿಪೇಯ್ಡ್ ಫಸ್ಟ್ ಏನ್ ಮಾಡಿ ಸರ್ವಿಸ್ ಅನ್ನ ಯೂಸ್ ಮಾಡಕ್ಕೆ ಮುಂಚೆ ಏನ್ ಕೊಡಿ ಫಸ್ಟ್ ನೀವು ಅದಕ್ಕೆ ನೋಡಿ ಇವರು ನೋಡಿರಂತ ಒಂದು ಪಾಯಿಂಟ್ ಏನು ಅಂತಂದ್ರೆ ಸರ್ವಿಸಸ್ ಯೂಸ್ ಮಾಡಕ್ಕೆ ಫಸ್ಟ್ ಏನ್ ಮಾಡಿ ಫಸ್ಟ್ ನೀವು ದುಡ್ಡು ಕೊಪ್ಪಟೆ ಮಾಡಿ ನೀವು ಯೂಸ್ ಮಾಡಿ ನೆಕ್ಸ್ಟ್ ಟೈಮ್ ಅಲ್ಲಿ ನೋಡಿ ಏನ್ ಹೇಳ್ತಾರೆ ಹಾ எக்ஸாம்பிள் அர்த்தம் என்ன இதுதான் ஐரோப்பிய நாடுகளில் நேரடியாகவோ செய்யப்படுகின்றது ஆனால் அயர்லாந்து மற்றும் பிரிட்டிஷ் நாட்டிலோ சட்டம் என்ற போர்வையின் கீழ் லட்சக்கணக்கான ஏக்கர் நிலப்பரப்பு ஒரு சிலரால் கைப்பற்றப்பட்டு பின்பு அந்த நிலத்தை பெறுவதற்காக முதலில் பணத்தை செலுத்தும்படி மக்கள் கட்டாயப்படுத்தப்படுகின்றனர் அது பிறகு அதில் அவர்கள் தொடர்ந்து உழைப்பதற்கான அனுமதிக்கவும் பணம் செலுத்த வேண்டும் ಏನ್ ಮಾಡ್ತಾರೆ ಅದರಲ್ಲಿ ಎರಡು ದೇಶದ ಎಕ್ಸಾಂಪಲ್ ಕೊಡ್ತಾರೆ ಬ್ರಿಟನ್ ಮತ್ತೆ ಐರ್ಲೆಂಡ್ ಯುರೋಪಿಯನ್ ಕಂಟ್ರೀಸ್ ಇದೇ ತರ ಆಯ್ತು ಅಂತ ಹೇಳ್ತಾರೆ ಏನಂತಂದ್ರೆ ಲ್ಯಾಂಡ್ ನ ಏನ್ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಚೇಂಜ್ ಮಾಡಿ ಇವ್ರಿಗೆ ಅನುಕೂಲವಾಗಿ ಲ್ಯಾಂಡ್ ಏನ್ ಮಾಡೋದಂತ ಇವರು ಜಪ್ತಿ ಮಾಡ್ಕೊಂಡಂತೆ ಆಮೇಲೆ ಲ್ಯಾಂಡ್ ನ ಯೂಸ್ ಮಾಡಕ್ಕೆ ಜನಗಳಿಗೆ ಯಾವ ತರ ಕೊಡೋರು ಅಂತಂದ್ರೆ ಏನ್ರಿ ಕೊಡ್ಬೇಕು ಫಸ್ಟ್ ಜನಗಳು ಫಸ್ಟ್ ದುಡ್ಡು ಕಟ್ಟಬೇಕಂತೆ ಟ್ಯಾಕ್ಸ್ ಕಟ್ಟಬೇಕಂತೆ ಅದ್ರ ಬೇಸಿಸ್ ಮೇಲೆ ಲ್ಯಾಂಡ್ ಯೂಸ್ ಮಾಡ್ಕೊಳಕ್ಕೆ ಮಾಡಂತೆ ಇವ್ರಿಗೆ ಇವ್ರಿಗೆ ಕೊಡೋರಂತೆ ಅಂದ್ರೆ ಇದನ್ನ ನಮ್ಗೆ ಕರೆಕ್ಟ್ ಆಗಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ ಅದ ಅರ್ಥ ಏನು ಅಂತಂದ್ರೆ ಇದು ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂದ್ರೆ ಆ ಕಾಲದಲ್ಲಿ ಅಂತ ರೈಲ್ ರೋಡ್ಸ್ ಅಲ್ಲ ಒಂದ್ ಕಾಲದಲ್ಲಿ ರೈಲ್ ರೋಡ್ ಗಳೆಲ್ಲ ಹಾಕ್ಬೇಕಾರೆ ಏನ್ ಮಾಡ್ಬೇಕಾಯ್ತು ಅವ್ರು ಇವರು ಫಾರ್ಮ್ ಲ್ಯಾಂಡ್ ಎಲ್ಲ ಇರ್ತೈತಲ್ಲ ಅದೆಲ್ಲ ಗೌರ್ಮೆಂಟ್ ಏನ್ ಮಾಡ್ತಾ ಇದ್ರು ಅಕ್ವೈರ್ ಮಾಡ್ಕೊಂತ ಇದ್ರು ಅಲ್ಲವ್ರು ಅಕ್ವೈರ್ ಮಾಡ್ಕೊಂಡು ಅದು ಯಾರಿಗೋಸ್ಕರ ಅಕ್ವೈರ್ ಮಾಡಿದ್ರು ಪಬ್ಲಿಕ್ ಗೋಸ್ಕರನೇ ಸರಿ ಇವಾಗ ಪಬ್ಲಿಕ್ ಅದನ್ನ ತಿರ್ಗಾ ಯೂಸ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಪಬ್ಲಿಕ್ ಹತ್ರ ಏನ್ ಮಾಡೋ ಗೌರ್ಮೆಂಟ್ ದುಡ್ಡು ಏನ್ ಮಾಡೋರ ಈಸ್ಕೊಳಕ್ಕೆ ಶುರು ಮಾಡೋರು ಅದರ ಅನ್ನ ಏನಾಗ್ತಾ ಅಂತಂದ್ರೆ ಜನಗಳಿಂದನೇ ಏನ್ ಮಾಡೋರಂತೆ ಅದನ್ನ ಯೂಸ್ಕೊಂಡು ಜನಗಳು ಯೂಸ್ ಮಾಡಕ್ಕೆ ಮುಂಚೆ ಮಾಡ್ಕೊಡ್ಬೇಕು ಫಸ್ಟ್ ಎಕ್ಸಾಂಪಲ್ ಟೋಲ್ ರೋಡ್ ಇದೆ ಅಂತೀನಿ ಅದ್ರ ಆ ಟೋಲ್ ರೋಡ್ ಎಲ್ಲ ಯಾರಿಂದ ಈಸ್ಕೊಂಡಿದ್ ಜನಗಳು ಗೌರ್ಮೆಂಟ್ ಯಾರ ಹತ್ರ ಪಬ್ಲಿಕ್ ಹತ್ರ ಮಾಡಿದ್ರು ಯೂಸ್ಕೊಂಡ್ರು ಅಷ್ಟು ಚೆನ್ನಾಗಿರೋ ಟೋಲ್ ರೋಡ್ ಎಲ್ಲ ಕಟ್ಬಿಟ್ರು ಅದರ ಆಮೇಲೆ ಜನಗಳ ಹತ್ರ ಏನ್ ಮಾಡ್ತಾರೆ ಫಸ್ಟ್ ಹೊರಡ್ ಹೋಗಕ್ಕೆ ಮುಂಚೆ ಫಸ್ಟ್ ಏನ್ ಕೇಳ್ರಿ ದುಡ್ಡು ಕೊಡಿ ಸೊ ಈ ತರ ಒಂದು ಪಾಲಿಸಿ ಯೂಸ್ ಮಾಡಿದ್ರಿಂದ ಆ ಕಾಲದಲ್ಲಿ ಎರಡು ಎಕ್ಸಾಂಪಲ್ ಕೊಟ್ಟಂತ ಒಂದು ಕಂಪನಿಗಳೇ ಇದೆ ತುಂಬಾ ತುಂಬಾ ದೊಡ್ಡ ಶ್ರೀಮಂತರಾಗಿ ಸಿಕ್ಕಾಪಟ್ಟೆ ದುಡ್ಡು ಏನ್ ಮಾಡಂತೆ ಅವ್ರು ಸಂಪಾದನೆ ಮಾಡ್ಕೊಂಡ್ರು ಅಂತ ಹೇಳ್ತಾರೆ ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ ಹಾ மாபெரும் ரயில் பாதைகளுக்காக லட்சக்கணக்கான ஏக்கர் நிலங்கள் கொடுக்கப்பட்டு பல்வேறு சூழ்ச்சிகளினால் லட்சக்கணக்கான நிலங்களை வைத்துக் கொள்ளும்படி முதலீட்டாளர்கள் அனுமதிக்கப்பட்டு இவை யாவும் குடியேற்றம் என்ற அலை அடித்து இந்த சொத்துக்களை சொல்ல முடியாத அளவு மதிப்பிற்கு பெரிதும் உயர்த்தும் வரை மிக கடுமையாக பிடிக்குள் வைத்திருக்கும்படி செய்து இவைகள் விற்கப்படுவதால் இங்கிலாந்தில் கோடீஸ்வரர்களை உண்டாக்கியதை போல் இந்த நாட்டிலும் ஐரோப்பாவிலும் கோடீஸ்வரர்களாக ஆவது சாதாரணமாகிவிட்டது நோட்ரா ஏனா ரயில் ரோடு எக்ஸாம்பிள் கொடுத்தா ஆ காலத்தில் ಏನ್ರಿ ಲ್ಯಾಂಡ್ ಗಳು ಇಸ್ಕೊಂಡು ಯಾರೋ ಒಂದು ಪರ್ಟಿಕ್ಯುಲರ್ ಒಂದು ಬಿಸ್ನೆಸ್ ಎಂಟಿಟಿ ಕೊಟ್ಕೊಂಡು ಇವೆಲ್ಲ ನೀವು ಡೆವಲಪ್ ಮಾಡಿ ಅಂತ ಕೊಟ್ಟಾವಾಗ ಏನಾಗ್ಬಿಡ್ತು ಅಂದ್ರೆ ಒಬ್ಬ ಆರ್ಡಿನರಿ ಸಿಟಿಸನ್ ದೊಡ್ಡ ಶ್ರೀಮಂತನ ಮಾಡೋಕೆ ಏನಾಯ್ತು ಅಲ್ಲಿ ಒಂದು ಮಾರ್ಗ ಆಯ್ತು ಅಂತ ಹೇಳ್ತಾರೆ ಇವಾಗ ನಮ್ಮ ಒಂದು ಲ್ಯಾಂಗ್ವೇಜ್ ಅಲ್ಲಿ ನಮ್ಗೆ ಅರ್ಥ ಆಗುತ್ತೆ ಹೇಳ್ಬೇಕಾದ್ರೆ ನಮ್ಮ ನೈಸ್ ರೋಡ್ ಅದರ ನೈಸ್ ರೋಡ್ ಇದೆಲ್ಲ ನೋಡಿದ್ದೀನಿ ಆ ನೈಸ್ ರೋಡ್ ನ ಯಾರು ತೊಗೊಂಡಿದ್ರೆ ಒಬ್ಬ ಜನರಲ್ ಒಬ್ಬ ಪಬ್ಲಿಕ್ ಯಾರಂದ್ರೆ ಅಶೋಕ್ ಕೇನಿ ಅಂತ ಅಂದ್ಬಿಟ್ಟು ಒಬ್ಬ ಮನುಷ್ಯ ಮಾಡೋಣ ಆ ಲ್ಯಾಂಡ್ ನ ಫುಲ್ ಆ ಲ್ಯಾಂಡ್ ಫುಲ್ ಏನ್ ಮಾಡೋದು ಸ್ವಂತಾನೆ ಕೊಂಡ್ಕೊಂಡ್ಬಿಟ್ಟಾನೆ ಹೆಂಗ್ ಕೊಂಡ್ಕೊಂಡ ಗೌರ್ಮೆಂಟ್ ಇಂದ ವೆರಿ ಚೀಪ್ ರೇಟ್ಗೆ ಏನ್ ಮಾಡೋಣ ತಗೊಂಡೆ ತಗೊಂಡ್ಬಿಟ್ಟು ಏನ್ ಮಾಡ್ಬಿಟ್ಟೆ ಅವಾಗ ಫುಲ್ ಟೋಲ್ ರೋಡ್ ತರ ಮಾಡ್ಬಿಟ್ಟಾನೆ ಅದರ ಟೋಲ್ ರೋಡ್ ತರ ಮಾಡ್ಬಿಟ್ಟು ಫುಲ್ ದುಡ್ಡನ್ನ ಯಾರು ವಸೂಲಿ ಮಾಡ್ತಾರೆ ಇವಾಗ ಅದರ ಅವ್ನ ಲೈಫ್ ಲಾಂಗ್ ಅದರ ಇನ್ನೊಂದಿದೆ ನಮ್ಮ ಹೊಸ ರೋಡ್ ಇದೆ ಮಾಡಿದ್ರೆ ಟೋಲ್ ರೋಡ್ ಅದರ ಇಲ್ಲಿಂದ ಹಿಡಿದು ತಮಿಳ್ನಾಡು ಏನ್ರಿ ಕನ್ಯಾಕುಮಾರಿವರೆಗೂ ಏನ್ರಿ ಟೋಲ್ ರೋಡ್ ಅದನ್ನ ಕಾಂಟ್ರಾಕ್ಟ್ ಅಲ್ಲಿ ತೊಗೊಂಡಿರೋದು ಯಾರಂದ್ರೆ L&T ಅಂದ್ರೆ L&T ಹೆಂಗೆ ಕಾಂಟ್ರಾಕ್ಟ್ ತೊಗೊಂಡ್ರೆ ಆವಾಗಲೇ ಗೌರ್ಮೆಂಟ್ ದುಡ್ಡು ಕೊಡೋದಿಲ್ಲ ಏನ್ ಹೇಳ್ತಾರೆ ನೋಡಪ್ಪ ಎಷ್ಟು ನೀ ಏನ್ ಮಾಡ್ಬೇಕು ನೀನ್ ಡೆವಲಪ್ ಮಾಡ್ಬೇಕು ನೀನ್ ಇನ್ವೆಸ್ಟ್ ಮಾಡೋ ನಾ ಒಂದ್ ರೂಪಾಯಿ ಕೊಡೋದಿಲ್ಲ ನೀನ್ ಇನ್ವೆಸ್ಟ್ ಮಾಡ್ಕೋ ನೀ ಏನ್ ಬೇಕಾದ್ರೆ ಮಾಡ್ಕೋ ನನ್ ಈ ಒಂದು ಕ್ವಾಲಿಟಿ ಲೋಡ್ ಬೇಕು ಅದಕ್ಕೆ ಟೆಂಡರ್ ಏನ್ ಮಾಡ್ತಾರೆ ಕರೀತಾರೆ ಅದರ ಅವಾಗ ಇವ್ರಿಗೇನ್ ಲಾಭ L&T ಅವ್ರಿಗೆ ಅಂತಂದ್ರೆ ಇವ್ರು ಏನ್ ಮಾಡ್ಬೇಕು ಬ್ಯಾಂಕ್ಸ್ ಹತ್ರ ಲೋನ್ ಇಸ್ಕೊಂಡು ಇದೇನ್ ಮಾಡ್ಬೇಕು ಇನ್ವೆಸ್ಟ್ ಮಾಡಿ ಇವಾಗ ಮಾಡ್ಬೇಕು ಅದಕ್ಕೆ ಗೌರ್ಮೆಂಟ್ ಎಲ್ಲ ಹೆಲ್ಪ್ ಮಾಡ್ತಾರೆ ಏನ್ ಬೇಕು ಲ್ಯಾಂಡ್ ಎಲ್ಲ ಅಕ್ವೈರ್ ಮಾಡ್ಕೊಳಕ್ಕೆ ಚೀಪ್ ರೇಟ್ ಅಲ್ಲಿ ಇದೆಲ್ಲ ಏನ್ ಮಾಡ್ತಾರೆ ಸಹಾಯ ಮಾಡ್ತಾರೆ
ಆದ್ರೆ ಗವರ್ಮೆಂಟ್ ಇವ್ರಿಗೆ ಏನ್ ಮಾಡಲ್ಲ ಒಂದ್ ರೂಪಾಯಿನೋ ಇವ್ರು ಏನ್ ಮಾಡ್ಬೇಕು ದುಡ್ಡಿಂಗ್ ಸಂಪಾದನೆ ಮಾಡೋದು ಅದೇ ಗವರ್ಮೆಂಟ್ ಅಂತ ಅವನ ಅಗ್ರಿಮೆಂಟ್ ಏನ್ ಅಗ್ರಿಮೆಂಟ್ ಸರ್ ನಾನು ಇಷ್ಟು ವರ್ಷ ಏನ್ ಮಾಡ್ತೀನಿ ರೋಡಲ್ಲಿ ಟೋಲ್ನ ವಸೂಲಿ ಮಾಡ್ತೀನಿ ಸೊ ಎಷ್ಟು ವರ್ಷ ವಸೂಲಿ ಮಾಡ್ತೀರಿ ವ್ಯವಸ್ಥೆ ಮಾಡಿರ್ತೀರಿ ಲೆಕ್ಕ ಹಾಕೊಂಡ್ರೆ ಅದೆಲ್ಲ ಬರ್ದಸಲ್ಲಿ ನೆಕ್ಸ್ಟ್ ಎಲ್ಲ ಕ್ಯಾಲ್ಕುಲೇಷನ್ಸ್ ಎಲ್ಲ ಹೇಳ್ತಾರೆ ಅದರ ಒಂದು ಒಂದು ವೆಹಿಕಲ್ ಆ ರೋಡಲ್ಲಿ ನಿಂತ್ಕೊಂಡು ಎಷ್ಟು ಎಷ್ಟು ವೆಹಿಕಲ್ ಪಾಸ್ ಆಗ್ತದೆ ಆಲ್ರೆಡಿ ನನ್ಗೆ ಗೊತ್ತಿರೋ ಹತ್ತು ವರ್ಷ ಆಗೋಯ್ತಪ್ಪ ನಾನು ಬೈಬಿಟ್ಟಾಗೆ ಹತ್ತು ವರ್ಷ ಆಯ್ತು ರೋಡಲ್ಲಿ ಹೋಗಿ ಅದರ ಸೊ ಅದಕ್ಕಿಂತ ಮುಂಚೆಯಿಂದ ಎಷ್ಟು ವರ್ಷ ಇದ್ದು ನನಗೆ ಗೊತ್ತಿಲ್ಲ ಅದರ ಹಂಗ್ರೆ ಹತ್ತು ವರ್ಷದಲ್ಲಿ ಎಷ್ಟು ದುಡ್ಡು ಸಂಪಾದನೆ ಮಾಡೋದು ವ್ಯವಸ್ಥೆ ಮಾಡಿ ಅದರ ಒಂದು ನಿಮಿಷದಲ್ಲಿ ನಿಂತ್ಕೊಂಡು ನಾನು ಎಷ್ಟು ಗಾಡಿ ನಿಂತಿರ್ತಾರಲ್ವ ಒಂದೊಂದು ಗಾಡಿ ಹತ್ತು ರೂಪಾಯಿ ಅಂತ ತಗೊಂಡ್ರು ಸರಿ ಎಷ್ಟು ಕೋಟ್ಯಾಂತರ ರೂಪಾಯಿ ಏನು ಮಾಡ್ಬೋದು ಸೊ ಆ ರೀತಿ ಕ್ಷಣ ಮಾತ್ರದಲ್ಲಿ ಒಬ್ಬ ಮನುಷ್ಯ ಏನಾಗ ಸಾಧ್ಯ ಸೊ ಆ ರೀತಿ ಏನಾಯ್ತಂದ್ರೆ ಯುರೋಪಿಯ ಖಂಡದಲ್ಲಿ ಅಮೆರಿಕಲ್ ಕೂಡ ಏನಾಯ್ತಂತೆ ರೈಲ್ ರೋಡ್ ಹಾಕ್ಬೇಕು ಆಯ್ತಾ ತುಂಬಾ ಜನ ದೊಡ್ಡ ಶ್ರೀಮಂತರ ಆಗ್ಬಿಟ್ರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಆಮೇಲೆ சிலர் இயற்கை வளங்களை தங்கள் முழு கட்டுப்பாட்டில் வைத்திருந்தது போலவே நாட்டின் போக்குவரத்து சாதனங்களையும் கூட தங்களது கட்டுப்பாட்டிற்குள் கொண்டு வந்தனர் வியாபார பொருட்கள் மிக சரியான முறையில் பரிமாற்றம் செய்யப்படாவிட்டால் சமுதாயம் எந்த முன்னேற்றத்தையும் அடையாது நாகரிக வளர்ச்சி எல்லா பக்கங்களிலும் அபிவிருத்தியாக வேண்டுமாயின் தங்களுடைய கரத்தின் வேலைகளை பரிமாறிக்கொள்வதற்கு மனிதனுக்கு பெருமளவில் வசதிகள் இருக்க வேண்டும் ஆகவே போக்குவரத்து சாதனத்தின் வசதியானது இயற்கை வளங்களின் வசதியை பெறுவதற்கு தொழிலாளர்களுக்கு இன்றியமையாத அவசியமாயிற்று மேலும் உண்மையான அர்த்தத்தில் சொல்ல போனால் எல்லா மனிதருமே தொழிலாளர் ஆனபடியால் ஒரு தேசத்தின் போக்குவரத்து வசதிகளுக்கு தங்களை பொறுப்பாளராக வைத்துக் கொண்டிருக்கும் வெகு சிலர் மிக குறுகிய காலத்திலேயே ನೋಡ್ರ ಹರಿಯಾಣ ಬೇಕಾರೆ ಅಂದ್ರೆ ಒಂದು 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 ಲ್ಯಾಂಡ್ ಅಲ್ಲಿ ಅಥವಾ ಒಂದು ಕಂಟ್ರಿಯಲ್ಲಿ ಮೇನ್ ಏನು ಅಂತಂದ್ರೆ ಒಂದು ಬ್ಲಡ್ ವೆಸಲ್ಸ್ ತರ ಅದು ಯಾವ್ದು ಅಂತಂದ್ರೆ ಒಂದು ರೋಡ್ಸ್ ಅಲ್ಲ ಹರಿಯಾಣ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಷನ್ ಎಷ್ಟು ಮುಖ್ಯ ಅಂತಂದ್ರೆ ಒಂದು ದೇಶಕ್ಕೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅಥವಾ ಒಂದು ಜಾಗದಿಂದ ಜಾಗ ಏನಂದ್ರೆ ಒಂದು ಸಾಮಗ್ರಿಗಳು ಹೋಗ್ಬೇಕಂದ್ರೆ ಏನ್ ಬೇಕು ಇದನ್ನ ಕೆಲವೊಂದು ಪೀಪಲ್ ಕೈ ಕೊಟ್ಟಾಗ ಏನಾಗ್ಬಿಡ್ತು ಅಂದ್ರೆ ಏನಂದ್ರೆ ಫುಲ್ ಕಂಟ್ರೋಲ್ ಯಾರ ಕೈಲಿ ಹೋದಂಗೆ ಇರ್ತದೆ ಅವ್ರ ಕೈಲೆ ಹೋದಂಗೆ ಇರ್ತದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ನೆಕ್ಸ್ಟ್ ಆಮೇಲೆ ஏனெனில் அரசாங்கமே செய்வதை காட்டிலும் தங்களுடைய ஆதிக்கத்தின் கீழ் இருக்கும் எல்லா மனுஷரட்டும் மிகுந்த செவ்வையாகவும் கிரமமாகவும் வரிவரிசித்து விடுகின்றனர் இன்றைய நிலைமையில் அவர்களின் சொத்து மதிப்பு 333 பில்லியன் இதை இவர்கள் எப்படி பெறுகின்றார்கள் கடின உழைப்பினாலேயா இல்லை முட்டாள்தனமான ஜனங்களால் ನೋಡ್ರ ಹೇಳ್ತಾರೆ ಹೆಂಗ್ ಯೂಸ್ ಮಾಡೋದ್ರೆ ಕಷ್ಟಪಟ್ಟು ಸಂಪಾದನೆ ಮಾಡೋದು ಇಲ್ಲ ಅಂತ ಹೇಳ್ತಾರೆ ಎಂತ ರೂಲ್ಸ್ ಅಂದ್ರೆ ಮುಟ್ಟಾಲ್ ರೂಲ್ಸ್ ಅಂತ ಹೇಳ್ತಾರೆ ಹೇಳ್ತಾರೆ ನೋ ಬೈ ಯೂಸಿಂಗ್ ದ ಪ್ರಿವಿಲೇಜಸ್ ಫೂಲಿಶ್ಲಿ ಗ್ರಾಂಟೆಡ್ ದಮ್ ಬೈ ದ ಫೂಲಿಶ್ ಪೀಪಲ್ ಅಂತ ಹೇಳ್ತಾರೆ ಹಂಗಾರೆ ಏನಂದ್ರೆ ಗವರ್ಮೆಂಟ್ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ತಾರೆ ಏನಕ್ಕೆ ಅಂದ್ರೆ ಅವ್ರಿಗೆ ಏನ್ರೆ ಸಾಧಕವಾಗಿರೋ ರೀತಿಲಿ ಅವ್ರ ಮಾರ್ಗಗಳು ಏನಾಗ್ಬೇಕು ಇವಾಗ ಸ್ಮೂತ್ ಆಗ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಕೆಲವೊಂದು ರೂಲ್ಸ್ಗಳು ಮಾಡ್ತಾರೆ ಇದು ಜನಗಳಿಗೆ ಏನಾಗಲ್ಲ ಜನಗಳಿಗೆ ಗೊತ್ತಾಗಿರೋ ಸಂದರ್ಭದಲ್ಲಿ ಕೆಲವು ಜನ ಏನ್ ಮಾಡ್ತಾರೆ ಇದನ್ನ ಉಪಯೋಗಿಸ್ಕೊಂಡು ಏನ್ ಮಾಡ್ತಾರೆ ಇನ್ನ ಚೆನ್ನಾಗಿ ಏನ್ ಮಾಡ್ತಾರೆ ಇದು ಮಾಡ್ತಾರೆ ಅಂತಂದ್ಬಿಟ್ಟು ಅದ್ರ ಅದೇ ನಾವ್ ಇವತ್ತು ನಮ್ದು ಗವರ್ಮೆಂಟ್ ಅಲ್ಲಿ ನೋಡ್ಬೋದು ಏನ್ ಇವಾಗ ಆರ್ಟ್ ನ್ಯೂಸ್ ನಮ್ಮ ನ್ಯೂಸ್ ಅಲ್ಲಿ ನೀರವ್ ಮೋದಿ ನೀರ್ ಕುಡ್ದು ಹೋಗ್ಬಿಟ್ಟ ಏನ್ರಿ ಎಷ್ಟು ಕೋಟಿ ಎಷ್ಟು ಬಂದ್ರೆ 8,300 11,300 ಕ್ರೋಸ್ ಏನ್ ಮಾಡೋಣ ಇಂಡಿಯಾ ಗವರ್ಮೆಂಟ್ ಗೆ ಇಂಡಿಯಾ ಮಾಡ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಚುನಾವಣೆ ಇಪ್ಪಟ್ಟೆ ಮಾಡ್ರೆ ಹೋಗೋ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮುಗಿತು ಅಷ್ಟೇ ಕತೆ ಇನ್ಯಾವತ್ತು ಏನ್ ಮಾಡೋಕ್ಕಾಗಲ್ಲ ಆ ಬ್ಯಾಂಕ್ ಓಪನ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಅವರು ರಿಸರ್ವ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದ ಡೆಪಾಸಿಟ್ 5,000 crore ಅಂತೆ ಇವನು ಅದಕ್ಕೆ ಎರಡರಷ್ಟು ಏನಂತಾರೆ ಸಾಲ ಮಾಡ್ಬಿಟ್ಟು ಇವನೇನ್ ಮಾಡೋದು ದೇಶನ ಬಿಟ್ಟು ಹೋಗ್ಬಿಡೋಣ ಅವನು ಎಷ್ಟು ದೊಡ್ಡ ಶ್ರೀಮಂತ ಅಂದ್ರೆ ಏನ್ರಿ ನರೇಂದ್ರ ಮೋದಿಗೆ ಒಂದು ಸೂಟ್ ಏನ್ ಮಾಡೋನಂತೆ ಕೊಟ್ಟಂತ ಆ ಸೂಟ್ ಅಲ್ಲಿ ಏನ್ರಿ ಮೋದಿ ಅಂತ ಬರ್ತಿದ್ರಲ್ಲ ಅದು ಆಕ್ಚುಲಿ ಇವನಿಂದ ಕಾಂಟ್ರಿಬ್ಯೂಷನ್ ಅಂತೆ ಅದು ಇವತ್ತೇ ನ್ಯೂಸ್ ಹೇಳ್ತಾರೆ ಆಫೀಸ್ ಅಲ್ಲಿ ನೋಡ್ತಾ ಇದ್ದೆ ಏನಂತಂದ್ರೆ ನೋಡಿ ಎಲ್ಲರೂ ಜನರಲ್ ಆಗಿ ತಿಳ್ಕೊಂಡ್ರೆ ಆ ಕಾಲದಲ್ಲಿ ಮೋದಿ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಟು ಅದಕ್ಕೆ ಅವನು ಗರ್ವದಿಂದ ಏನ್ ಮಾಡಿದ್ರ ಆ ಸೂಟಲ್ಲಿ ಮೋದಿ ಅಂತ ಬರ್ಕೊಂಡಂತೆ ನೋಡಿದ್ರೆ ಅದು ಬ್ಲಾಕ್ ಸೂಟ್ 10 lakh ಹೋಯ್ತಂತೆ ಅದನ್ನ ಹರಾಜ್ ಹಾಕ್ಬೇಕಾರೆ
10,000 ರೂಪಾಯಿ ಸೂಟ್. ಸೊ ಈ ಸೂಟ್ ಯಾರು ಕೊಟ್ಟಿದ್ದು ಅಂದ್ರೆ ಆ ಗೋಲ್ಡ್ ಏನ್ರೆ ಅವನು ಏನ್ರೆ ಡೈಮಂಡ್ ಮರ್ಚೆಂಟ್ ಇದ್ದಾನಲ್ಲ ಅವ್ನು ಕೊಟ್ಟಿರೋದಂತೆ. ಅವನೇನ್ ಮಾಡಾನೆ ಎಲ್ಲಾ ಕಡೆ ಸೀಸ್ ಮಾಡ್ಬಿಟ್ರು ಅವ್ನು ಪ್ರಾಪರ್ಟಿ ಗಳ ಸೀಸ್ ಮಾಡಿ ಎಲ್ಲ ಜಪ್ತಿ ಮಾಡ್ಬಿಟ್ರು. ಅದಕ್ಕೆ ಇವನು ಅಮೆರಿಕಾಲೇ ಅವನು ಇನ್ನ ಅಮೆರಿಕಾಲೇ ಬ್ಯಾಂಕ್ ಕ್ರಪ್ಸ್ ಡಿಕ್ಲೇರ್ ಮಾಡ್ಬಿಟ್ಟಾನೆ. ಅದೇನೋ ನನ್ನ ಹತ್ರ ಯಾವ ದುಡ್ಡು ಇಲ್ಲ ಸರ್, ನನ್ನ ಹತ್ರ ಬಿಸ್ನೆಸ್ ಮಾಡಕ್ಕೂ ನೀವು ಲಾಕ್ ಡೌನ್ ಮಾಡಿದ್ರೆ ನನ್ನ ಹತ್ರ ಯಾವ್ದು ಇಲ್ಲ, ನನ್ನ ಹತ್ರ ಏನಿಲ್ಲ, ಇವಾಗ ನೀವೇನ್ ಮಾಡಿ ಗೌರ್ಮೆಂಟ್ ಅದನ್ನ ಹೊರೇನಾ ನೀವು ಊದ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಗೌರ್ಮೆಂಟ್ ಯಾವ ತರ ರೂಲ್ಸ್ ಮಾಡಿದಾರೆ ಅಂದ್ರೆ ಆ ರೂಲ್ಸ್ ಗಳನ್ನ ಕೆಲವು ಜನ ಕ್ಲೀನ್ ಆಗಿ ಟ್ಯಾಲೆಂಟ್ ಇರೋರು ಏನ್ ಮಾಡವ್ರೆ ತಿಳ್ಕೊಂಬಿಟ್ಟು ಕರೆಕ್ಟ್ ಆಗಿ ಏನ್ ಮಾಡ್ಬಿಟ್ಟಾರೆ ಆ ಮುಟ್ಟಾಳ ರೂಲ್ಸ್ ತಗೊಂಡೇನ್ ಮಾಡಿ ಇವಾಗ ಜನಗಳನ್ನ ಮುಟ್ಟಾಳ ಮಾಡ್ಬಿಟ್ಟವ್ರೆ ಅಂತ ಹೇಳ್ತಾರೆ ಅವ್ರು. ಅದಕ್ಗೆ ಇನ್ನೊಂದು ಯಾರೋ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ ಅಂತಂದ್ರೆ ಈ ಮೋದಿ ಗೌರ್ಮೆಂಟ್ ಬಂದಿದ್ಮೇಲೆ ಈ ಆರ್ ಬಿ ಐ ಬಂದ್ಬಿಟ್ಟು ಆಕ್ಚುಲಿ ಇಟ್ ವಾಸ್ ನಾಟ್ ಅಂಡರ್ ಕಂಟ್ರೋಲ್ ಆಫ್ ಪ್ರೈಮ್ ಮಿನಿಸ್ಟರ್. ಇವನೇನ್ ಮಾಡೋಣ ಬಂದಿದ್ಮೇಲೆ ಆರ್ ಬಿ ಐನ ಪ್ರೈಮ್ ಮಿನಿಸ್ಟರ್ ಕಂಟ್ರೋಲ್ ಕಡೆ ಏನ್ಬಿಟ್ಟಾನ ಅಂತ ಅಂದ್ಬಿಟ್ಟ ತಂದಿದ ತಕ್ಷಣ ಇವಾಗೇನು ಆರ್ ಬಿ ಐ ಏನೇ ಡಿಸಿಷನ್ ತಗೊಂಡ್ಬೇಕಾದ್ರೆ ಯಾರು ಹೇಳ್ಬೇಕು, ಪ್ರೈಮ್ ಮಿನಿಸ್ಟರ್ ಹೇಳ್ಬೇಕು. ಪ್ರೈಮ್ ಮಿನಿಸ್ಟರ್ ಹೇಳೋ ಡಿಸಿಷನ್ ಮಾಡೋಕೆ ಇವಾಗ ಇವನ್ನ ತಗೊಂಬೇಕು. ಸೊ ಆ ರೀತಿ ನೋಡೋದಂದ್ರೆ ಇವೆಲ್ಲ ಮೋಸ್ಟ್ಲಿ ಮಾಸ್ಟರ್ ಪ್ಲಾನ್ ಮಾಡಿ ಏನ್ ಮಾಡಿರ್ಬೋದು, ಒಂದ್ ದೊಡ್ಡ ಇದು ಸ್ಕ್ಯಾಮ್ ಮಾಡಿರ್ಬೋದು ಅಂತ ಮಾಡ್ತಾರೆ ಹೇಳ್ತಾ. ಅದಕ್ಕೆ ಇದ್ದದ್ದು ಒಂದು ಇವಾಗ ತೆಗೆದ ಇವಾಗ ಎಲ್ಲರೂ ತೆಗಿತಾರೆ ಯಾರು ಎಷ್ಟು ಸಾಲ ಇಸ್ಕೊಳವ್ರೆ ಅಂತಂದ್ಬಿಟ್ಟು ಅಂದ್ರೆ ಹೆಂಗೆ ಸಾಲ ಇಸ್ಕೊಂಡ್ರು ಅಂತಂದ್ಬಿಟ್ಟು. ಅಂದ್ರೆ ಹೆಂಗೆ ಸಾಲ ಇಸ್ಕೊಂಡ್ರೆ ಆಕ್ಚುಲಿ ಅದೊಂದು ರೂಲ್ಸ್ ಇದೆ, ಒಂದು ಜಸ್ಟ್ ಇನ್ಫಾರ್ಮೇಶನ್ ಹೇಳ್ತೀನಿ. ದೊಡ್ಡ ದೊಡ್ಡ ಹೈ ಲೆವೆಲ್ ಟ್ರಾನ್ಸಾಕ್ಷನ್ಸ್ ಮಾಡೋರು ಬ್ಯಾಂಕ್ ಅಂತ ಏನ್ ಮಾಡ್ತಾರೆ ಕ್ರೆಡಿಟ್ ಇಸ್ಕೊಂತಾರೆ. ಹೆಂಗೆ ಕ್ರೆಡಿಟ್ ಇಸ್ಕೊಂತಾರೆ ಅಂದ್ರೆ ಇವ್ರಿಗೇನೋ ಒಂದು ಸರ್ಕ್ ಬರ್ಬೇಕಾಗಿರ್ತಾರೆ ಅಂದ್ರೆ, ಅಥವಾ ಇವರಿಂದ ಸರ್ಕ್ ಹೋಗಿರ್ತಾರೆ ಅಂದ್ರೆ ಇವರು ಒಂದು ಇಲ್ಲಿಂದ ಅಮೆರಿಕಕ್ಕೆ ಒಂದು ಏನ್ ಮಾಡ್ತಾರೆ ಎಕ್ಸ್ಪೋರ್ಟ್ ಮಾಡಿರ್ತಾರೆ ಅಂದ್ರೆ ಇವಾಗ ಪ್ರಾಡಕ್ಟ್ಗೆ ಏನ್ ಮಾಡ್ಬೇಕು ಇವರು ಪೇಮೆಂಟ್ ಕೊಡ್ತಾರೆ. ಆ ಪ್ರಾಡಕ್ಟ್ಗೆ ಬರೋಂತ ಪೇಮೆಂಟ್ ಅಲ್ಲಿ ಇವ್ರೇನ್ ಮಾಡ್ತಾರೆ ಆ ದುಡ್ಡು ಇಸ್ಕೊಳಕ್ ಹೋಗಲ್ಲ, ಅದ್ ಬದಲಾಗಿ ಏನ್ ಮಾಡ್ತಾರೆ ಬೇರೆ ಪ್ರಾಡಕ್ಟ್ ಏನ್ ಮಾಡ್ತಾರೆ ಅಮೆರಿಕಂದ ತರ್ಸ್ಕೊಂತಾರೆ. ಅವಾಗ ಒಂದು ಗ್ಯಾರಂಟಿ ಕೊಡ್ತಾರೆ. ಏನ್ ಗ್ಯಾರಂಟಿ ಅಂದ್ರೆ ಇವಾಗ ಅಮೆರಿಕಾಯಿಂದ ಇಲ್ಲಿ ನನ್ಗೇನಾಗ್ತಾರೆ ಒಂದ್ ಸರ್ಕು ಬರ್ತಾ ಇದೆ, ಅದ್ರ ಆಯ್ತು ನಾನು ಇಲ್ಲಿ ಕೊಟ್ಟಿದೀನಿ ನನ್ಗೆ ಎಷ್ಟು ದುಡ್ಡು ಬರ್ಬೇಕು, ಆ ದುಡ್ಡಿಗೆ ಏನ್ ಗ್ಯಾರಂಟಿ, ನಾನು ಮೆಟೀರಿಯಲ್ ಕಳ್ಸಕ್ಕೆ ನೀವು ಇನ್ವಾಯ್ಸ್ ತಗೊಂಡು ಆ ಇನ್ವಾಯ್ಸ್ ತೊಗೊಂಡೋಗ್ಬಿಟ್ಟು ಒಂದು ಲೆಟರ್ ಆಫ್ ಅದೇನು ಹೇಳ್ತಾರೆ ಏನೋ ಶಿಪ್ಮೆಂಟ್ ಲೆಟರ್ ಏನೋ ಹೇಳ್ತಾರೆ ಮರ್ತೋಗಿದೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಎಲ್ಲ ತೊಗೊಂಡೋಗ್ಬಿಟ್ಟು ಬ್ಯಾಂಕ್ಗೆ ಏನು ಮಾಡಿದ್ರೆ ಆ ಲೆಟರ್ ಕೊಟ್ಟರೆ ಮುಗಿದೋಯ್ತು. ಬ್ಯಾಂಕ್ ಅವ್ರು ಏನು ಮಾಡ್ತಾರೆ ಆ ಇನ್ವಾಯ್ಸ್ ಅಲ್ಲಿ 10 ಕೋಟಿ ರೂಪಾಯಿ ಇದ್ರೆ 10 ಕೋಟಿ ರೂಪಾಯಿ ನಿಮ್ಮ ಅಕೌಂಟ್ಗೆ ಏನು ಮಾಡ್ತಾರೆ ಜಮಾ ಮಾಡ್ಬಿಡ್ತಾರೆ. ಅದರ ಅದನ್ನು ಯಾವಾಗ ಇಸ್ಕೊಂತಾರೆ ಈ ಪ್ರಾಡಕ್ಟು ನಿಮ್ಮ ಅಮೆರಿಕಕ್ಕೆ ಹೋಗಿ ಅವ್ನು ಪೇಮೆಂಟ್ ಮಾಡೋನೋ ಪೇಮೆಂಟ್ ಬಂದವಾಗ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ ಅದನ್ನ ಇಸ್ಕೊಂತಾರೆ. ಅದಕ್ಕೆ ತಕ್ಕಂಥ ಒಂದು ಬಡ್ಡಿ ಏನು ಮಾಡ್ತಾರೆ ನಿಮ್ಮ ಹತ್ರ ಚಾರ್ಜ್ ಮಾಡ್ತಾರೆ. ಇವರೆಲ್ಲ ಏನು ಮಾಡೋರೆ ಈ ಮೋದಿಗೆ ಇದೆಯಲ್ಲ ಹೇಳೋರಲ್ಲ ಆ ಥರ ಲೆಟರ್ಗಳು ಕೊಟ್ಟು 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 11,300 ಕೋಟಿ ಏನು ಮಾಡೋರಂತೆ, ಈ ಥರ ದುಡ್ಡು ಏನು ಮಾಡ್ರಂತೆ ಇಸ್ಕೊಂಬಿಟ್ಟು. ಸೊ ಈ ಥರ ನೆಕ್ಸ್ಟ್ ಏನು ಮಾಡಿದ್ರು ಯಾರೋ ದೊಡ್ಡ ದೊಡ್ಡ ಲೆವೆಲಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್ ಮಾಡೋರು ಎಲ್ಲ ಏನು ಮಾಡಿದ್ರು ನೀವು ತೆಗೀರಿ ಏನು ಮಾಡ್ತಾವ್ರೆ. ಅದಕ್ಕೆ ಹೇಳ್ತಾರೆ ಯಾರೋ ಇವತ್ತಿನ ಬೆಳಿಗ್ಗೆ ಪೇಪರ್ ಓದ್ದೆ ಇವನೇನಿಲ್ಲಪ್ಪ ಇವನು ತುಂಬ ಚಿಕ್ಕ ಮೀನು, ಇದಕ್ಕಿಂತ ದೊಡ್ಡ ದೊಡ್ಡ ದೊಡ್ಡವ್ರು ಏನು ಮಾಡೋರೆ ಎಷ್ಟೋ ಲಕ್ಷಾಂತರ ಕೋಟಿ ಏನು ಮಾಡೋರಂತೆ ಗೋಲ್ಮಾಲ್ ಮಾಡಿರೋದೆಲ್ಲ ಇದೆ ಅಂತ ಹೇಳ್ತಾರೆ. ಸೊ ಆ ರೀತಿ ಮಾಡೋದಾದ್ರೆ ಇಲ್ಲೇನು ಹೇಳ್ತಾರೆ ರೂಲ್ಸ್ ಹೆಂಗಿದೆ ಏನ್ರೆ ಫೂಲಿಷ್ ಆಗಿರೋ ರೂಲ್ಸ್ಗಳು ಏನು ಮಾಡ್ತಾರೆ ಕೆಲವು ಜನ ಈಸ್ ಉಪಯೋಗಿಸ್ಕೊಂಡು ಜನಗಳನ್ನ ಏನು ಮಾಡೋರೆ ಫೂಲ್ಸ್ ಮಾಡೋರೆ ಅಂತ ಹೇಳ್ತಾರೆ. ಆಮೇಲೆ ನೋಡಿ சிருஷ்டிப்புகளை போல தேசத்தின் மீதான அளவுக்கு மிஞ்சிய ஆதிக்கத்தை கையாளுவதற்கான உரிமை எந்த ஒரு தனிநபரோ அல்லது கூட்டுறவு ஸ்தாபனமோ இப்படிப்பட்ட பொது சொத்துக்களின் மூலமாய் பில்லியன் கணக்கில் பெருமளவில் பெரும் தொகையை திரட்டுவதற்கு அனுமதிக்கப்படக்கூடாது. நோட்ரா ஏன் சேனல் சொன்னா ஈத்தர யாருக்கு ஏமாடக்கோபடுதோ ಪಬ್ಲಿಕ್ ಅಮೌಂಟ್ ನ ಇವರೇ ಗೋಟಾಲ ಮಾಡೋ ರೀತಿಯಲ್ಲಿ ಮಾಡಕ್ ಹೋಗ್ಬಿಡ್ದು, ಈ ತರ ಪರ್ಮಿಷನ್ ಯಾರು ಕೊಡಕ್ ಹೋಗ್ಬಿಡ್ದು ಅಂತ ಏನ್ ಮಾಡ್ತಾರೆ ಹೇಳ್ತಾರಲ್ಲ ನೆಕ್ಸ್ಟ್ ಪ್ಯಾರಾಗ್ರಾಫ್. ಇದೇ ಬೋರ್ಡ್ ಪಣಂ ಎಂದ್ರ ಪರಿಮಾಣ ಸಾಧನತೆಯು ಕೂರಲಾಂ ಇಂಗೆ ಮರುಬಡಿಯಂ ಇಂದ ಪ್ರಚೇನೆ ಆರಂಭ ಕೋರ್ಪಾಡುಗಳೇ ಕೊಡುತ್ತ ಮತ್ತೆ ಇಂದ ಉಲಗಮೇ ಒರೇ ಕಡಲುಕುಲ್ ಮಿಲಕ್ಕಿರದು. ನೋಡ್ರಿ ಅಲ್ಲಿ ನಮ್ಮ ಮೇಡೆ ಹೊಡೆದಲ್ಲ ಮೂರ್ ಪಾಯಿಂಟ್ ಗಳು ಏನ್ ಹೇಳ್ತಾರೆ, ಜಾಗನ ಚೂಸ್ ಮಾಡೋದು, ಆಮೇಲೆ ಎರಡನೇದು ಟ್ರಾನ್ಸ್ಪೋರ್ಟೇಷನ್, ಮೂರನೇದು ಹಣಕಾಸು. ಟ್ರಾನ್ಸ್ಪೋರ್ಟೇಷನ್ ಓದಿದಾಯ್ತು, ಜಾಗದ ಬಗ್ಗೆ ಓದಿದಾಯ್ತು, ಮೂರನೇ ಏನಂತ ಹೇಳ್ತಾರೆ ಏನ್ರಿ ಹಣಕಾಸು ವಿಚಾರದಲ್ಲಿ ಇದೆ ಹೆಂಗಿದೆ ಅಂತ ಹೇಳ್ತಾರೆ ನೋಡಿ ಅಂತೀನಿ. ನೋಡ್ರ ಎಂತ ದುಡ್ಡು ಕೊಡೋರು ಏನಂತ ರೂಲ್ಸ್ ಫಿಕ್ಸ್ ಮಾಡ್ತಾರಂತೆ, ಯಾವ ತರ ಫಿಕ್ಸ್ ಮಾಡೋದು ಇವ್ರಿಗೆ ಪ್ರಾಫಿಟಬಲ್ ಆಗೋ ರೀತಿಯಲ್ಲಿ ಮಾಡೋದು ಫಿಕ್ಸ್ ಮಾಡೋದು. ಇದನ್ನ ಪಣತೈ ಉಪಯೋಗಿಸುವ ಒವ್ವೊರು ಮನಿದನ ಮೇಲೂ ಇವರ್ಗಳಾಲ್ ವರಿ ವಿಧಿಕ ಮುಡಿಗಿರದು. மனிதனுக்கும் பரிமாற்ற சாதனத்துக்கும் இடையில் தங்களை இவர்கள் நிறுத்திக் கொண்டனர். அதே போல் மற்றவர்கள்
மற்றவர்கள் மனிதனுக்கும் இயற்கை வளங்களுக்கும் நடுவிலும் மனிதனுக்கும் பொருட்களை சந்தைக்கு கொண்டு செல்லும் போக்குவரத்து வசதிகளுக்கு நடுவிலும் நிறுத்தி கொண்டனர். ரோத்ஷீட் செய்தது போல மில்லியன்களை சேகரித்துக் கொள்ள இவர்களால் எப்படி முடியும்? இதன் பெரும்பகுதி சமுதாயத்தின் கருவூலத்தை போய் சேர வேண்டியவர்களே. ನೋಡ್ರா ಅದಕ್ಕೆ ನೋಡ್ಬೇಕ್ರೆ ಏನಂತೆ ಇದನ್ನ ಹೆಂಗೆ ಮಾಡ್ತಾವ್ರೆ ಅಂತ ಏನ್ ಮಾಡ್ತಾರೆ ಒಂದು ಕ್ವಶನ್ ಆಗ್ತಾರೆ ಅಲ್ವಾ. ಅದಕ್ಕೆ ನೋಡ್ಬೇಕ್ರೆ ಇದೆಲ್ಲ ಏನ್ರಿ ಒಂದು ಟ್ರೆಷರಿಗೆ ಬರ್ಬೇಕಂತ ಅಮೌಂಟ್ ಎಲ್ಲ ಏನ್ ಮಾಡ್ತಾರೆ ಇವ್ರೆ ಇದ್ರಾ ಇದ್ಕೊಂತಾರೆ ಹೆಂಗೆ ಅಂತ ಹೇಳ್ತಾರೆ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿದ್ರು. ನೋಡ್ರ ಅದಕ್ಕೆ ಹೇಳ್ತಾರೆ ಇವಾಗ ಹೇಳಿದಂತ ಇದ್ನಲ್ಲಿ ಅವ್ರ ಸಮ್ಮರ್ ಏನ್ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಇವಾಗ ಹಣಕಾಸು ವಿಚಾರ ನೋಡ್ಬೇಕ್ರೆ ಏನ್ ಮಾಡ್ತಾರೆ ಗೌರ್ಮೆಂಟ್ ಏನ್ರಿ ಇಷ್ಟ ಬಂದಾಗ ಏನ್ ಮಾಡ್ತಾರೆ ಟ್ಯಾಕ್ಸ್ ರೇಟು ಇಂಟ್ರೆಸ್ಟ್ ರೇಟ್ ಏನ್ ಮಾಡ್ತಾರೆ ಇಷ್ಟ ಬಂದಾಗ ಚೇಂಜ್ ಮಾಡ್ತಾರೆ. ಅದ್ರ ಏನಕ್ಕೆ ಅಂತ ನೋಡ್ಬೇಕಂದ್ರೆ ಆಕ್ಚುಲಿ ಇಂಡೈರೆಕ್ಟ್ ಆಗಿ ಸ್ವಂತ ಬೆನಿಫಿಟ್ ಆಗಿ ಅದರ ಇದು ಸಾಮಾನ್ಯವಾಗಿರೋ ಜನಗಳಿಗೆ ಏನಾಗಲ್ಲ ಯಾರಿಗೂ ಏನಾಗಲ್ಲ ಗೊತ್ತಾಗೋದಿಲ್ಲ. ಏನಕ್ಕೆ ಅಂದ್ರೆ ಅವ್ರಿಗೆ ಯಾವ ರೀತಿ ಪ್ರಾಫಿಟ್ ಬೇಕು ಅಂತ ಮಾಡ್ತಾರೆ ಪಕ್ಕದ ಅವರ ರೂಲ್ಸ್ಗಳನ್ನ ಚೇಂಜ್ ಮಾಡ್ಕೊಂತಾರೆ. ಅದರ ಏನಿಲ್ಲ ಸಿಂಪಲ್ ಥಿಯರಿ. ಇವಾಗ ನೋಟ್ಗಳು ಪ್ರಿಂಟ್ ಮಾಡೋದು ಯಾರು? ಇವಾಗ ಮೊನ್ನೆ ಹೊಸ ನೋಟ್ಗಳು ಪ್ರಿಂಟ್ ಮಾಡೋದು ಯಾರು? ಪ್ರಿಂಟ್ ಮಾಡಿದ್ರು ಯಾವ ಆಧಾರ ಮೇಲೆ ಪ್ರಿಂಟ್ ಮಾಡಿದ್ರು? ನರೇಂದ್ರ ಮೋದಿಗೆ ಏನು ಕನಸು ಬಿದ್ದಿತ್ತಾ ನನ್ನ ಮನೆ ಇಂಡಿಯಾಲಿ ಇಷ್ಟಿಷ್ಟು ದುಡ್ಡಿದೆ ಅಂತ ಇದು ತಕ್ಕಂತಾನೆ 2000 ನೋಟ್ ಪ್ರಿಂಟ್ ಮಾಡ್ಬೇಕು ಅಂದ್ರೆ ಏನ ಲಾಜಿಕ್ ಇತ್ತ? ಇಲ್ಲ. ಆಕ್ಚುಲಿ ಅದಕ್ಕೇನಿದೆ ಅಂದ್ರೆ ಇಂಡಿಯಾದಲ್ಲಿ ಒಂದು ರೂಲ್ಸ್ ಮಾಡ್ಬಿಟ್ಟಾರೆ, ವರ್ಲ್ಡ್ ಅಲ್ಲಿ ರೂಲ್ಸ್. ಅದು ಏನಂತಂದ್ರೆ ಒಂದು ಕಂಟ್ರಿಯಲ್ಲಿ ಎಷ್ಟು ಗೋಲ್ಡ್ ಇದೆಯೋ ಅದ್ರ ಪ್ರಕಾರ ಮಾಡ್ಬೇಕು ನೋಟ್ನ ಪ್ರಿಂಟ್ ಮಾಡ್ಬೇಕು. ಸರಿ, ಸಾಲ ಇಸ್ಕೊಂತಾರ ಅದಿಂಗೆ? ಇದು ನಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ. ಅದರ ದಿಸ್ ಒನ್ ಆಫ್ ದ ಬ್ಲಾಂಕ್ ಕ್ವಶನ್. ಅದರ ಸರಿ, ಇವಾಗ ನೋಟ್ ಪ್ರಿಂಟ್ ಮಾಡೋದು ಯಾರೋ ಅಥವಾ ಈ ರೂಲ್ಸ್ ಗೋಲ್ಡ್ ತಕ್ಕಂತಾನೆ ನೋಟ್ ಪ್ರಿಂಟ್ ಮಾಡ್ಬೇಕಂತ ಈ ರೂಲ್ಸ್ ತಂದವ್ರು ಯಾರೋ? ಯಾರ ಮನುಷ್ಯ ತಂದವ್ರೆ? ಅವಂಗೂ ನಮಗೂ ಗೊತ್ತಿಲ್ಲ ಏನಂತ ಬಿಡ ಹೆಂಗ್ ತಂದ ಗೊತ್ತಿಲ್ಲ. ಸರಿ, ಈ ರೂಲ್ಸ್ ಇಲ್ದ್ರೆ ಇದ್ರೆ ಹೆಂಗಿರ್ತಾರೆ ವ್ಯವಸ್ಥೆ ಮಾಡಿ? ನೋಟ್ ಪ್ರಿಂಟ್ ಮಾಡ್ಬಿಟ್ಟು ಎಲ್ಲರೂ ದಾರಾಳ ಕೊಡ್ಬೋದಲ್ಲ. ಯಾಕೆ ಇಷ್ಟೇ ಮಾಡ್ಬೇಕಂತ ಇದು ರೂಲ್ಸು ಕೊಡ್ಬೋದಲ್ಲ. ಇವಾಗೇನು ನೋಟ್ ತರ ಕಮ್ಮಿ ಇದೆ, ತಗೊಳಪ್ಪ ಒಂದು 2000 ನೋಟ್ ಒಬ್ಬರಿಗೆ ಎಲ್ಲ ಒಂದು ಬಂಡಲ್ ಪ್ರಿಂಟ್ ಮಾಡ್ಕೊಟ್ರೆ ಎಲ್ಲರೂ ಏನಾಗಿರ್ಬೋದಾ? ಅದರ ಸಂತೋಷವಾಗಿರ್ಬೋದಲ್ಲ. ಈ ರೂಲ್ಸ್ ಇದ್ಯಾರೋ ಅದೇ ಹೇಳ್ತಾರೆ, ಈ ಒಂದು ಹಣದ ಸಂಬಂಧವಾಗಿರೋಂಥ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಕೂಡ ಯಾರು ತಂದಿರೋದಂದ್ರೆ ಅದಕ್ಕೆ ಇನ್ವಾಲ್ವ್ ಆಗಿರೋಂಥ ಜನಗಳು. ಯಾವ ಥರ ತಂದವ್ರೆ? ಇದರಲ್ಲಿ ಇವ್ರಿಗೇನು ಬೆನಿಫಿಟ್ ಆಗ್ತದೋ ಅದ್ರ ಪ್ರಕಾರ ಏನು ಮಾಡೋ ರೂಲ್ಸ್ ರೆಗ್ಯುಲೇಷನ್ಸ್ ತಂದು ಫಿಕ್ಸ್ ಮಾಡ್ಬಿಟ್ಟಾರೆ. ಇದೆಲ್ಲ ಆಕ್ಚುಲಿ ಬಂದ್ಬಿಟ್ಟು ಏನಂದ್ರೆ ದಿಸ್ ನಾಟ್ ಗಾಡ್ ಮೇಡ್ ಅಂದ್ರೆ ಇವೆಲ್ಲ ಏನು ಮ್ಯಾನ್ ಮೇಡ್. ತಕ್ಕ ಸಮಯದಲ್ಲಿ ಏನು ಮಾಡಿದೆ ಇವನು ಬದಲಾವಣೆಗಳನ್ನ ಮಾಡ್ಬೇಡ. ಇವಾಗ ಈರುಳ್ಳಿ ಏನಂದ್ರೆ ಅವಾಗೂ 10 ರೂಪಾಯಿನೇ ಐತೆ, ಇವಾಗ 10 ರೂಪಾಯಿನೇ ಐತೆ. ಕರೆಕ್ಟಾ? ಹಂಗಿರ್ಬೇಕು ಪೆಟ್ರೋಲ್ ಪ್ರೈಸ್ ಮತ್ತೆ ಹೆಂಗೆ ಜಾಸ್ತಿ ಆಗೋಯ್ತು? ಹಂಗಿರ್ಬೇಕು ಗೋಲ್ಡ್ ಪ್ರೈಸ್ ಮತ್ತೆ ಏನಂಗೆ ಜಾಸ್ತಿ ಆಗೋಯ್ತು? ಇದೆಲ್ಲ ಏನಂದ್ರೆ ಮಾರ್ಕೆಟ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಫ್ಯೂ ಪೀಪಲ್ಗಳು. ಅಂದ್ರೆ ಯಾರೋ ತುಂಬಾ ಬ್ರಿಲಿಯಂಟ್ ಆಗೋರು, ತಲೆ ಇಲ್ದಿರೋರು ಅಂದ್ರೆ ಅದರಿಂದ ಈ ಲೋಕದಲ್ಲಿ ಮುಟ್ಟಾಳ್ ರೂಲ್ಸ್ ಅಂತ ಹೇಳ್ತಾರಲ್ಲ, ಅದ್ರ ಹೇಳ್ತಾರೆ ಬರೋ ರಸ ಹೇಳ್ತಾರಲ್ಲ, ಮುಟ್ಟಾಳ್ ರೂಲ್ಸ್ನ ಉಳು ಅಂತ ಹಿಡ್ಕೊಂಡು ಅದರಿಂದ ಜನಗಳನ್ನ ಹೆಂಗೆ ಮೋಸ ಮಾಡೋದಂತ ಒಂದು ಪಾಯಿಂಟ್ ಕಂಡಿರ್ತಲ್ಲ, ಅಂತ ಜನಗಳು ಏನ್ ಮಾಡ್ತಾರೆ ಗೌರ್ಮೆಂಟ್ ನಡೆಸ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ನಿಂತೀನಿ. மற்றும் இது போன்ற பல காரியங்களுக்கு சங்கங்கள் நல்லதே, ஆனால் நமது எல்லா கஷ்டங்களின் பேரும் சமுதாயத்தில் நமது சமமற்ற நிலைமைக்கான காரணமும் மிகப்பெரிய சொத்துக்களுக்கும் மிக குறைந்த ஊதியத்துக்குமான காரணமும் சமுதாய நாகரிக வளர்ச்சியின் வாழ்வுக்கான மூன்று அத்தியாவசிய தேவைகளில் வேறுபாடுகள் பொதுவாகவே இருப்பது காணப்பட வேண்டும். ஊதியத்தை நிரந்தரமாய் உயர்த்தி வென்டர்பில்ட் மற்றும் கெர்னிக்கியின் சொத்து குவிப்பு அவசியமற்றதால் அதை இனிமேலும் தொடர விடாமல் நாம் செய்வதற்கு முன்பு பரிமாற்ற சாதனத்தையும் இயற்கை வளங்களையும் வியாபாரிகளின் கையிலிருந்து விடுவிப்பது எப்படி என்பதை நாம் கற்றுக்கொள்ள வேண்டும். ಅದೇ ಹೇಳ್ತಾರೆ ಅವರು ಹೆಂಗೆ ವ್ಯಾಪಾರ ಮಾಡೋರೋ ಈ ಮೂರು ಪಾಯಿಂಟ್ಗಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನ ಸ್ಪೆಕ್ಯುಲೇಟ್ ಮಾಡಿ ಇದರಿಂದ ಆದಾಯ ಪಡಿತಾರೋ ಇದೇ ತರ ಏನ್ ಮಾಡ್ಬೇಕು ಗವರ್ಮೆಂಟ್ ಇದ್ರ ಬಗ್ಗೆ ಜಾಗೃತಿ ಇರ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ, ವ್ಯೂ ಹೇಳ್ತಾರೆ, ಸಮ್ಮರಿ ಮಾಡ್ತಾರೆ ಅಲ್ಲಿ. ಅದರ ಸರಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ನಮ್ಮ ಬ್ರದರ್ಸ್ ಅಲ್ಲಿ ಏನ್ ಹೇಳ್ತಾರೆ ಓದೋಣ. ಒಟ್ಟೆ ಸಿಂಗಲ್ ಟ್ಯಾಕ್ಸ್ ಥಿಯರಿ ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕು, ಇವಾಗ ನಮ್ಗೆ ಹೇಳೋಲ್ಲ ಜಿ ಎಸ್ ಟಿ ಅದರ ಎಲ್ಲ ಕಡೆ ಹೋಗ್ಬಿಟ್ರೆ ಎಲ್ಲ ಕಡೆ ಒಂದೇ ಟ್ಯಾಕ್ಸ್ ಅಪ್ಪ, ಒಂದ್ ನೇಷನ್ ಒನ್ ಟ್ಯಾಕ್ಸ್ ಅಂದ್ಬಿಟ್ರು. ಅಂದ್ರೆ ಅಥವಾ ಸಿಂಗಲ್ ಟ್ಯಾಕ್ಸ್ ಥಿಯರಿ ಇದ್ರ ಬಗ್ಗೆ ಏನ್ ಮಾಡ್ತಾರೆ ಆ ಕಾಲದಲ್ಲೇ ಅವ್ರು ಹೇಳ್ಬಿಟ್ರು. ಅದ್ ಬ್ರದರ್ ಹೆಸರು ಹೇಳ್ತಾರೆ ಇದ್ರ ಬಗ್ಗೆ ನಾವು ಫರ್ದರ್ ನಾವ್ ಏನ್ ಮಾಡೋದ ಅದ ಅದನ್ನ ಎಕ್ಸಾಮಿನ್ ಮಾಡೋದ ನೆಕ್ಸ್ಟ್ ಬರೋ ಚಾಪ್ಟರ್ ಅದ್ರ ಬಗ್ಗೆ ಓದೋಣ ಅಂತ ಹೇಳ್ತಾರೆ.
இதை பின்வரும் பகுதிகளில் நாம் ஆராயலாம். எனினும் தன்னுடைய சக குடிமக்களை கட்டுப்படுத்தும் அதே சட்டத்தின் கீழே தான் மாஸ்டர்களும் வென்டர்களும் தங்களுடைய சொத்துக்களை ஈட்டியிருக்கின்றனர். இந்த சட்டம் இதுவரையிலும் உலகம் கண்டிராத மிகுந்த நியாயமும் நடு நிலைமையையும் கொண்டதொரு சட்டம் என்று மதிக்கப்படுகிறது என்பதை நாம் இங்கு கவனிக்க வேண்டும். அதே அப்சர்வ் மாதிரி ஹெல்த்தர் ஃபர்ஸ்ட் பாயிண்ட் அந்த எல்லா ஜன்களுக்கிறந்த சேம் ரூல்ஸ் யாருக்கு ಯಾರೋ ಎರಡು ಎಕ್ಸಾಂಪಲ್ ಕೊಡ್ತಾರೆ ಶ್ರೀಮಂತರು ಆಸ್ಟ್ರಾಸ್ ಮತ್ತೆ ವ್ಯಾಂಡರ್ಬಿಲ್ಟ್ ಅಂದ್ಬಿಟ್ಟು ಅವ್ರಿಗೂ ಅದೇ ಇದ್ದಿತ್ತು ಅಂದ್ರೆ ಇರೋ ಲೋಕದಲ್ಲಿ ಎಲ್ಲಾ ರೂಲ್ಸ್ಗಳಲ್ಲಿ ಏನ್ರಿ ಇದು ಇದು ಒಂದು ವಂಡರ್ಫುಲ್ ರೂಲ್ಸ್. ಆದ್ರೆ ಇದನ್ನ ಕರೆಕ್ಟ್ ಆಗಿ ಅದ ಲೂಪ್ ಹೋಲ್ಸ್ ನ ಅಬ್ಸರ್ವ್ ಮಾಡಿ ಇವ್ರೇನ್ ಮಾಡೋದು ಇದನ್ನ ತುಂಬಾ ಇದನ್ನ ಬೆನಿಫಿಟ್ ಪಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ மாபெரும் பொது நலனுடன் தொடர்பு கொண்டே பல மில்லியன்களை சொந்தமாக்கி கொண்டார்கள் என்பதையும் கவனிக்க வேண்டும். அறிவியல் மற்றும் கண்டுபிடிப்புகள் சமுதாய சமநிலையில் மூளையையும் உடல் வலிமையையும் குறைத்து மதிப்பிடப்பட்டு நிலம் இயந்திரம் செல்வம் இவைகளின் பிடிப்பினால் ஒரு பூர்ண சீர்திருத்தத்தை உண்டாக்கி இருப்பதும் ಏನ್ ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ ಇವ್ರು ಮಾಡಿದಂತ ಎರಡು ಪಾಯಿಂಟ್ ಏನಂದ್ರೆ ಏನ್ರಿ ಗ್ರೇಟ್ ಪಬ್ಲಿಕ್ ಸರ್ವಿಸ್ ಆಮೇಲೆ ಗ್ರೇಟ್ ಪಬ್ಲಿಕ್ ಬೆನಿಫಿಟ್ ಅಂದ್ರೆ ಇವರು ಪಬ್ಲಿಕ್ ಗೆ ಸರ್ವಿಸ್ ಕೊಟ್ಟಿದ್ದಾರೆ ಅದ್ ಹೇಳ್ತಾರೆ ರೈಲ್ ರೋಡ್ ಮಾಡೋದು ಅಥವಾ ರೋಡ್ ಗೀರ್ ಮಾಡೋದ್ರೆ ವಂಡರ್ಫುಲ್ ಸರ್ವಿಸ್. ಆದ್ರೆ ಇವೆಲ್ಲ ಮಾಡ್ಬೇಕಾದ್ರೆ ಇವ್ರೇನೋ ಸೆಲ್ಫಿಶ್ನೆಸ್ ಇಲ್ದ್ರೆ ಮಾಡಿಲ್ಲ, ಸೊಸೈಟಿಗೆ ಒಳ್ಳೇದು ಮಾಡಿದ್ದಾರೆ. ಆದ್ರೆ ಏನ್ ಮಾಡಿದ್ದಾರೆ ರೂಟ್ ಕಾಸ್ ಏನು ಸ್ವಾರ್ಥತನ, ಅಧಿಕವಾಗಿ ಲಾಭ ಪಡೆದಕ್ಕೂ ಸೇಮ್ ಮಾಡೋದಿದ್ನಲ್ಲ ಅವರು ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬಂದವರು ಅಂತ ಹೇಳ್ತಾರೆ. ಆಮೇಲೆ புதிய நிலைமைக்கு பொருந்துகின்றபடி சரியாய் மாற்றி அமைக்கப்பட்ட சட்ட தொகுப்பு தேவைப்படுகிறது. ஆனால் இங்குதான் கஷ்டம் இருக்கிறது. முதலீடு மற்றும் உழைப்பு ஆகியவற்றில் ஆர்வமுடைய இரு வகுப்பாருமே சூழ்நிலையை மிகவும் நியாயமாக கருத்தில் கொள்ள மாட்டார்கள். ஆகவே திருப்திகரமானதொரு மாற்றத்தை உருவாக்க முடியாது. பொதுவாகவே கட்டாயப்படுத்தினால் ஒழிய சம நிலையை பொறுத்தவரை இரு வகுப்பாருமே குருட்டாட்டமான சுயநலத்தினால் ஆளப்படுவதால் நீதியை காண முடியாது என்று கூறலாம். அது ஏன் தெரியாது, ஹொச ரூல்ஸ் தரப்போ நியூ கோர்ட்ஸ் கவர்மெண்டல் நியூ ரூல்ஸ் ரெகுலேஷன்ஸ் தந்தா இவெல்லாம் சொரோக்தாரு அந்தந்தரே இதேனோ சொரோகோதில்ல. யாக்கந்தரே ಎರಡು ಕ್ಲಾಸ್ ಆಫ್ ಪೀಪಲ್ಗೂ ಇರೋಂತ ಪಾಯಿಂಟ್ ಏನು, ಇಬ್ರು ಸೆಲ್ಫಿಶ್ ಆಗಿರೋದ್ರಿಂದ ಯಾವುದೇ ರೂಲ್ಸ್ ತೊಂದರೆ ಏನ್ ಮಾಡಕ್ ಸಾಧ್ಯ ಇಲ್ಲ. ಈ ಕ್ಯಾಪಿಟಲ್ ಮತ್ತೆ ಲೇಬರ್ ನಡುವೆ ಸಮಾಧಾನ ತರಕೇನಿಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ಇವ್ರು ರೂಟ್ ಕಾಸ್ ಏನಂದ್ರೆ ಸೆಲ್ಫಿಶ್ನೆಸ್ ಅಂತ ಹೇಳ್ತಾರೆ. ಅದಕ್ಕೆ ನ್ಯೂ ಕಂಡೀಷನ್ ಏನದು, புதிய சூழ்நிலையானது அன்பை ஆதாரமாக கொண்டு அமைக்கும்படியான விவகாரமா இருக்கிறது. அது நோடக்கே ಅಂದ್ರೆ ಹೊಸ ಇದು ತರ್ತೀರಿ ಅಂತಂದ್ರೆ ಹೊಸ ಕಂಡೀಷನ್ ತರ್ತೀರಿ ಅಂದ್ರೆ ಅದಕ್ಕೆ ಫೌಂಡೇಶನ್ ಏನಾಗಿರ್ಬೇಕು, ಪ್ರೀತಿ ಅಂದ್ರೆ ಫೌಂಡೇಶನ್ ಆಗಿರ್ಬೇಕು, ಲವ್ ಇರಬೇಕು. ಆ ಲವ್ ಇತ್ತು ಅಂದ್ರೆ ಡೆಫಿನೆಟ್ ಆಗಿ ಹೇಳಂತದ್ದು ಎಲ್ಲಾನು ಮಾಡಿದ್ರೆ ಹೆಂಗಿರ್ತಾರೆ, ಅವಾಗ ಹೊಸ ರೂಲ್ಸ್ ತಂದ್ರೆ ಏನಾಗ್ತಾರೆ ಇಂಪ್ಲಿಮೆಂಟ್ ಆಗ್ತಾರೆ, ಹೊಸ ರೆಗ್ಯುಲೇಷನ್ಸ್ ತಂದ್ರೆ ಜನಗಳಿಗೆ ಬೆನಿಫಿಟ್ ಆಗ್ತಾರೆ ಅಂತ ಹೇಳ್ತಾರೆ. ಆಮೇಲೆ மேலும் முரண்பாடான இரு கூட்டாத்தார்க்குள்ளும் மிகவும் சிறுபான்மையோர் மட்டுமே இந்த குணாதிசயத்தை பெற்றிருக்கின்றார்கள். ஆகவே சுயநலத்தை அடிப்படையாக கொண்ட தற்கால சமுதாய ஒழுங்குமுறையை மட்டுமே தாக்கக்கூடியதாக இல்லாமல் எல்லா வகுப்பினரும் அனுபவ ரீதியாய் புதிய சமுதாய ஒழுங்குமுறையை வரவேற்கும் விதமாகவும் மெசியாவின் ஆளுகையின் கீழ் நிர்மாணிக்கப்பட வேண்டிய புதிய வானம் புதிய பூமியை உருவாக்கும் படியாகவும் ஒரு உபத்திரவம் வரும். ಅದರ ಮುಂದೆ ಅದೇ ನೋಡ್ಬೇಕು ಹೇಳ್ತಾರೆ. ಈ ಕಾರಣದಿಂದ ಈ ಗ್ರೇಟ್ ಎಮೌಂಟ್ ಅವಾಯ್ಡ್ ಮಾಡಕ್ ಸಾಧ್ಯ ಇಲ್ಲ. ದೇವರು ತನ್ನ ರಾಜ್ಯದಲ್ಲಿ ಏನ್ ಮಾಡ್ತಾರೆ, ಒಂದು ಹೊಸ ಅಂತಾರೆ ಆಕಾಶ ಹೊಸ ಭೂಮಿ ಕೆಳಗಡೆ ಆಗುತ್ತೆ, ಹೊಸ ರೂಲ್ಸ್ ನ ತರೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದ್ ಕಡೆ ಹೇಳ್ಬೇಕು, ಬ್ರದರ್ಸ್ ಹೇಳ್ತಾರಲ್ಲ, ಕ್ರಿಸ್ತನ ರಾಜ್ಯದಲ್ಲಿ ಹೆಂಗಪ್ಪ ಇರ್ತಾರೆ ಅಂತಂದ್ರೆ ಒಬ್ಬೊಬ್ಬರಿಗೂ ಏನಂದ್ರೆ ರಿಸರ್ವೆಕ್ಟ್ ಆಗಿ ಬರೋಂತ ಒಬ್ಬೊಬ್ಬ ವ್ಯಕ್ತಿಗೂ ಮಿನಿಮಮ್ 1 square acre ಏನಾಗಿರ್ತಾರೆ ಲ್ಯಾಂಡ್ ಇರ್ತಾರೆ ಅಂತಂದ್ರೆ. ಸೊ ಅವಾಗ ಕೆಲಸ ಮಾಡ್ತಾರ ಅಂತಂದ್ರೆ ಎಸ್ ಅಫ್ಕೋರ್ಸ್ ಎಲ್ಲ ಕೆಲಸ ಮಾಡ್ತಾರೆ. ಆದ್ರೆ ಕೆಲಸ ಮಾಡ್ಬೇಕಂದ್ರೆ ಯಾರು ಬೆನಿಫಿಟ್ಗಾಗಿ ಮಾಡೋದಿಲ್ಲ, ಬೆನಿಫಿಟ್ಗಾಗಿ ಅಥವಾ ದುಡ್ಡುಗಾಗಿ ಮಾಡೋದಿಲ್ಲ ಕೆಲಸ ಮಾಡ್ತಾರೆ. ಅಂದ್ರೆ ಈಕ್ವಲ್ ಆಗಿ ಕೆಲಸ ಮಾಡೋದ್ರಿಂದ ಯಾರೋ ಒಬ್ಬರಿಗೆ ನೆಸೆಸರಿ ಇತ್ತು ಅಂದ್ರೆ ಅದನ್ನ ಏನ್ ಮಾಡ್ತಾರೆ ಫ್ರೀಯಾಗಿ ಕೊಡೋರ್ಗಿತ್ತಂದ್ರೆ ಆ ಸೆಲ್ಫಿಶ್ನೆಸ್ ತೆಗೆದವಾಗ ಏನಾಗ್ತದೆ, ಎಲ್ಲಾ ಬಿಸ್ನೆಸ್ ಮಾಡೋದಾಗ್ಲಿ ಅಥವಾ ಏನೇ ಮಾಡೋದಾಗ್ಲಿ ಯಾರು ಪ್ರಾಫಿಟ್ಗಾಗಿ ಮಾಡೋದಿಲ್ಲ, ಅಲ್ಲಿ ಮಾಡೋಂತ ಅವಶ್ಯಕತೆ. ಇವಾಗ ಕರೆಂಟ್ ಕೂಡ ಫ್ರೀಯಾಗಿತ್ತು ಅಂತಂದ್ರೆ ಅಥವಾ ಎಲ್ಲಾ ಪ್ರಾಡಕ್ಟ್ಗಳು ಫ್ರೀಯಾಗಿತ್ತು ಅಂದ್ರೆ ಜನಗಳು ಅದಕ್ಕೆ ಆಸೆ ಪಡ್ತಾರ. ಅವಾಗ ಇವಾಗ ಎಕ್ಸಾಂಪಲ್ ಹೇಳ್ಬೇಕು, ಎನ್ ಜಿ ಒ
ಅದರ ಏನ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಇರ್ತಾವ ಅಂತೀನಿ ಅಂದ್ರೆ ಅವ್ರು ಕೆಲವೊಂದೆಲ್ಲ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅದರ ಏನು ಪ್ರಾಫಿಟ್ ಅಲ್ಲಿ ಮೈಂಡ್ ಇಟ್ಕೊಂಡು ಮಾಡ್ತಾರ ಅಂದ್ರೆ ಇಲ್ಲ ಅದರ ಅದೇ ಒಂದು ಸೆಲ್ಫಿಶ್ನೆಸ್ ಏನಿದೆ ತನಗೆ ಹೆಸರು ಬರ್ಬೇಕು ಅಂತ ಇದೆ ಅದ್ರಲ್ಲಿ ಲೇಟರ್ ಅದರ ಆದ್ರೂ ಕೂಡ ವಿತೌಟ್ ಸೆಲ್ಫಿಶ್ನೆಸ್ ಏನ್ ಮಾಡ್ತಾರೆ ಅವರು ಆದಾಯ ಮಾಡಿದ್ರೆ ಪ್ರಾಫಿಟ್ ಇಲ್ದ್ರೆ ಮಾಡ್ತಾರೆ ಅದನ್ನ ಅದನ್ನ ಮಾಡ್ತಾರೆ ಸೊ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಎಲ್ಲಾ ಭೂಲೋಕದಲ್ಲಿ ಲಯದ್ರ ಇದ್ರೆ ಹೆಂಗಿರ್ತಾರೆ ಅವಾಗ ಯಾರೋ ಸ್ವಾತಂತ್ರ್ಯ ಇಲ್ದಿರ ಎಲ್ಲಾರು ಏನಂತಾರೆ ಒಬ್ರಿಗೊಬ್ರು ಕೊಡಂತ ಸ್ಪಿರಿಟ್ ಅಲ್ಲಿ ಇದ್ರೆ ಅವ್ ಹೆಂಗಿರ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೆಂಗಿರ್ತಾರೆ ಇಮ್ಯಾಜಿನ್ ಮಾಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟೋಟಲಿ ಫ್ರೀ ಇದ್ರೆ ಹೆಂಗಿರ್ತಾರೆ ಹಾ ಅವಾಗ ಯಾರು ಗಾಡಿಲಿ ಏನ್ ಮಾಡೋದಿಲ್ಲ ನನ್ಗೆ ಗೊತ್ತಿರೋ ಯಾರು ಗಾಡಿನೂ ಯೂಸ್ ಮಾಡಲ್ಲ ಅದರ ಎಲ್ಲರೂ ಏನ್ ಮಾಡ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲೇ ಹೋಗ್ತಾರೆ ಎಲ್ಲರ ಏನಪ್ಪ ಕರೆಂಟ್ ಫ್ರೀ ಕೊಡೋಕ್ಕಾಗಲ್ವಾ ಡೆಫಿನೆಟ್ ಆಗಿ ಕೊಡ್ಬೋದು ತಮಿಳ್ನಾಡಲ್ಲಿ 100 units ಪವರ್ ಏನಂತೆ ಒಂದೊಂದು ಮನೆಗೂ ಫ್ರೀ ಅಂತೆ ತಮಿಳ್ನಾಡು ಕೊಡ್ತಾ ಅಂದ್ರೆ ಬೆಂಗಳೂರು ಕೊಡೋಕ್ಕಾಗಲ್ವಾ ಸರಿ ಓಕೆ ನೋಡಿ ಆತರ ಈ ತರ ಪಬ್ಲಿಕ್ಗೆ ಅಂತ ಅಂದ್ಬಿಟ್ಟು ಒಂದು ವಿತೌಟ್ ಸೆಲ್ಫಿಶ್ನೆಸ್ ಮಾಡ್ದವಾಗ ಏನಾಗ್ತದೆ ಅವಾಗ ಒಬ್ರಿಗೊಬ್ರಿಗೆ ಏನಿಲ್ಲ ಫ್ರಿಕ್ಷನ್ಸ್ ಅವಾಗ ಕಾಂಪಿಟೇಷನ್ ಅಂತ ಅಂದ್ಬಿಟ್ಟು ಇರೋದಿಲ್ಲ ಅವಾಗ ದೇವರಾಜ್ಯದಲ್ಲಿ ಏನ್ ಮಾಡೋದು ಇದನ್ನೇ ಮಾಡೋದು ಏನ್ಷನ್ ಒಂದಿಸ್ ಭೂಲಕ್ತ ಬರ್ಬೇಕು ಹೆಂಗಿರ್ತಾರೆ ಎಲ್ಲಾರ್ಗು ಫ್ರೀ ಫುಡ್ ಸಪ್ಲೈ ಅವ್ರ ಹೆಂಗ್ ತಯಾರಿಸ್ತಾರೆ ಅವರು ಅವ್ರು ಮರದಲ್ಲಿ ಬಿಡ್ತಾರೆ ಅಂದ್ರೆ ಎಲ್ಲಾರು ಏನಾಗ್ತಾರೆ ಅದ್ರಲ್ಲಿ ಎನ್ ಜಿ ಒ ತರ ಎಲ್ಲರೂ ಇನ್ವಾಲ್ವ್ ಆಗ್ತಾರೆ ಅದರ ಸೋಷಿಯಲ್ ಆಕ್ಟಿವಿಟಿ ಅಂತ ಏನ್ ಮಾಡ್ತಾರೆ ಎಲ್ಲ ಕಡೆ ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ತಾರೆ ಎಲ್ಲ ಅಗ್ರಿಕಲ್ಚರ್ ಆಗಿ ಏನ್ ಮಾಡ್ತಾರೆ ತಂದ್ಬಿಟ್ಟು ಅವಾಗ ಎಲ್ಲರಿಗೂ ಪಬ್ಲಿಕ್ಗೆ ಫ್ರೀ ಆಗಿ ಕೊಡೋ ರೀತಿಯಲ್ಲಿ ಏನ್ ಮಾಡ್ತಾರೆ ಏನ್ಷನ್ ವದಿಸ್ ಮುಖಾಂತರ ಮಾಡ್ತಾರೆ ಡೆವಲಪ್ಮೆಂಟ್ ಅವಾಗ ಸರ್ ಅವಾಗ ರಾಜ್ಯ ಹೆಂಗಿರ್ತದೆ ಸಮಾಧಾನ ಏನ್ ಮಾಡ್ತಾರೆ ಅದ್ ಬರ್ತಾರೆ ಇದನ್ನೆಲ್ಲ ನೆಕ್ಸ್ಟ್ ಹೇಳ್ತಾರೆ ಬರ್ತಾರೆ ಸರ್ ಅದನ್ನೆಲ್ಲ ಓದೋಣ ಅದರ ಸರ್ ನೆಕ್ಸ್ಟ್ ಇನ್ನೊಂದು ವ್ಯೂ ಓದ್ಬಿಡೋಣ ಅದರ ಇನ್ನೊಂದು ವ್ಯೂ ಓದ್ಬಿಟ್ಟು ನಾವು ಇದನ್ನು ಮುಗಿಸೋಣ ಓದಿಂತೀನಿ ಏನದು ಹಾ ಪ್ರೊಫೆಸರ್ ಡಬ್ಲ್ಯೂ ಗ್ರಾಮ್ಸ್ ಔಟ್ಲುಕ್ இங்கிலாந்தில் பொது உடைமை கொள்கை என்று அறியப்பட்ட சமுதாய பிரச்சனையின் கோணத்தில் விவாதித்தார் கலெக்டிவிசம் தமிழை பொது உடைமை கொள்கை அதே அர்த்தம் ಹೌದು ಅದೇ ಕಾಮನ್ ಆಗಿರೋದು ಅದೇ ಕಲೆಕ್ಟಿವಿಸಮ್ ಅಂತ ಬಿಟ್ಟು ಏನರ್ಥ ಅಂದ್ರೆ ಎಲ್ಲಾರ್ಗೂ ಈಕ್ವಲ್ ಆಗಿರೋದು ಅಂತ ಇದ್ರ ಬಗ್ಗೆ ಡಿಬೇಟ್ ಮಾಡ್ತಾರಂತೆ ಏನದು அதே அர்த்தம் அந்தந்திர சென்டென்ஸ் முகித்த போது அதேன் அர்த்தம் அந்தந்திர கலெக்டிவிசம் அந்த அர்த்தம் ஏனந்தே ಇವಾಗ ಒಂದು ಬಿಸ್ನೆಸ್ ನಡೆಸ್ತಾರೆ ಆ ಬಿಸ್ನೆಸ್ ಯಾರಿರ್ತಾರೋ ಅವರ ಪರ್ಟಿಕ್ಯುಲರ್ ವ್ಯಕ್ತಿ ಇರ್ತಾರೆ ಅಥವಾ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಅಥವಾ ಒಂದು ಒಂದು ಕಾರ್ಪೊರೇಟ್ ಆಫೀಸ್ ಏನೋ ಒಂದು ಇರ್ತಾರೆ ಅದರ ಇವ್ರು ಏನು ಸಜೆಸ್ಟ್ ಮಾಡ್ತಾರೆ ಅಂದ್ರೆ ಹಂಗೆ ಬಡ ಕಲೆಕ್ಟಿವ್ ಆಗಿ ಏನ್ ಮಾಡ್ಲಿ ಎಲ್ಲರೂ ಏನ್ ಮಾಡ್ಲಿ ಅದ ಅಂದ್ರೆ ಏನಂದ್ರೆ ಹೆಂಗ್ ಹೇಳ್ತಾರೆ ಇವಾಗ ಗವರ್ಮೆಂಟ್ ಇಸ್ ಫಾರ್ ದ ಪೀಪಲ್ ಬೈ ದ ಪೀಪಲ್ ಅಂತ ಹೇಳ್ತಾರಲ್ಲ ಅದೇ ತರ ಲೆಟ್ ದಿಸ್ ಕಂಪನಿ ಇಸ್ ಫಾರ್ ದ ಪೀಪಲ್ ದಿಸ್ ಕಂಪನಿ ಇಸ್ ಬೈ ದ ಪೀಪಲ್ ದಿಸ್ ಕಂಪನಿ ಇಸ್ ಏನಂದ್ರೆ ಆಫ್ ದ ಪೀಪಲ್ ಅಂತ ಹೇಳಿದ್ರೆ ಎಲ್ಲರಿಗೂ ಏನಾಗ್ಲಿ ಇದು ಕಾರಣ ಅಂದ್ರೆ HMT ಕಂಪನಿ ಅಂದ್ರೆ HMT ಕಂಪನಿ ಯಾರ್ದು ನಾವೆಲ್ಲರೂ ಏನಾಗಿದ್ರೆ ಮಾಲೀಕರಾಗ್ಲಿ ಈ ತರ ಇರ್ಲಿ ಕಾಮನ್ ಆಗಿ ಅಂತ ಮಾಡ್ತೀವಿ ಸಜೆಸ್ಟ್ ಮಾಡ್ತಾರೆ ಇದಕ್ಕೆ ಏನ್ ಹೇಳ್ತಾರೆ ನೋಡಿ ಇದು 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 ಕಾಸಸ್ ಏನು ಇದರಿಂದ ಏನು ಪ್ರಾಬ್ಲಮ್ಸ್ ಬರ್ತಾರೆ ಇದನ್ನ ರೆಮಿಡಿ ಏನು ಅಂತ ಹೇಳ್ತಾರೆ ನೋಡಿ ನೋಡಿ ಏನ್ ಹೇಳ್ತಾರೆ ಇದು ಇಂಡಿವಿಜುವಲ್ ಒಂದು ಇದಕ್ಕೆ ಏನಾಗಿದೆ ಅಪೋಸ್ ಆಗಿದೆ ಅಂತ ಅಂದ್ರೆ ಒಬ್ಬ ಇಂಡಿವಿಜುವಲ್ ಏನು ಡೈರೆಕ್ಟರ್ ಆಗ್ಲಿ ಎಂತ ಓನರ್ ಆಗ್ಲಿ ಯಾರು ಇರೋದಿಲ್ಲ ಹೆಂಗಿರ್ತಾರೆ ಕಾಮನ್ ಆಗಿ ಏನ್ತಾರೆ ಎಲ್ಲರಿಗೂ ಎಲ್ಲರಿಗೂ ಜನಗಳಿಗಾಗಿರ್ತಾರೆ ಅಂತ மனிதனுடைய சாத்தியல இதன்னு நிதானவாகி ஏன் சிக்க சிக்க விசார இம்ப்ளிமெண்ட் மாட்டோக அந்த இங்கே அவர் கூறியதாவது இது நடைமுறைப்படுத்த முடியாதது குறைந்தபட்சம் 1000 கணக்கான ஆண்டுகள் நிதானமாய் தொடங்கி தீவிரமடையும் சமூக பரிமாண வளர்ச்சியின் விளைவாக நிரந்தரமாய் வேர் ஒன்றியிருக்கும் மனித சுபாவத்தில் பொதுப்படையான அற்புதத்தினால் பெருவாரியான மனிதரில் மாறுதல் உண்டானாலொழிய இது சாத்தியமில்லை மேலும் நான் நம்புவது என்னவெனில் சோசியலிசம் என்பதை முழு வீச்சில் இந்த நாட்டில் கொண்டு வர முயற்சி செய்தாலும் அதிக ஓட்டு எண்ணிக்கையுடைய பார்லிமெண்டின் அதிகபட்ச ஆதரவு இருந்தாலும் கூட மிகவும் தைரியமான அபிப்பிராயத்துடன் சிறுபான்மையினால் தீவிரமாய் எதிர்க்கப்படும்
அது எதிர்க்கப்படும் காரணம் என்னவெனில் அதனால் பறிமுதல் மற்றும் சமூக அரசியல் மற்றும் பொருளாதார புரட்சியும் கூட நிச்சயமாய் உண்டாகும் அதிகா ஹேள்தாரு இதுனா ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಏನ್ ತೊಂದರೆ ಆಗ್ಬೋದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಏನ್ ತೊಂದರೆಗಳು ಅಂತಂದ್ರೆ ಕಲೆಕ್ಟಿವಿಸಂ ಅಂತಂದ್ರೆ ಕಾಮನಿಸಂ ಅಂತ ಕಮ್ಯುನಿಸಂ ಅಂತ ಹೇಳ್ತಾರಲ್ಲ ಏನರ್ಥ ಅಂತಂದ್ರೆ ಎಲ್ಲಾ ಜನಗಳಿಗಿರಂತ ಎಲ್ಲಾ ಸ್ವತ್ನ ಏನ್ ಮಾಡೋದು ಗೌರ್ಮೆಂಟ್ ಅಥವಾ ಯಾವ್ದೋ ಒಂದು ಪವರ್ ಏನ್ ಮಾಡೋದ ಅದನ್ನ ಅಕ್ವೈರ್ ಮಾಡ್ಕೊಂಡ್ಬಿಡೋದು ಇದನ್ನ ಎಲ್ಲಾರ್ಗು ಈಕ್ವಲ್ ಆಗಿ ಏನ್ ಮಾಡೋದು ಡಿಸ್ಟ್ರಿಬ್ಯೂಟ್ ಮಾಡೋದು ಈ ತರ ಒಂದು ಕಾನ್ಸೆಪ್ಟ್ ಅಂದ್ರೆ ಹಿಂಗ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಪ್ರಾಬ್ಲಮ್ಸ್ ಬರ್ತದೆ ಅಂದ್ರೆ ಒಂದ್ ದೊಡ್ಡ ರೆವಲ್ಯೂಷನ್ ಆಗ್ಬಿಡ್ತಾ ಅಂತ ಹೇಳ್ತಾರೆ ಪೊಲಿಟಿಕಲ್ ಎಕನಾಮಿಕಲ್ ಸೋಷಿಯಲ್ ರೆವಲ್ಯೂಷನ್ ಆಗ್ಬಿಡೋದು ದೊಡ್ಡ ಭಯಂಕರ ಗಲಿಬಿಲಿನ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಇದ್ರಲ್ಲಿ ಏನ್ ಇನ್ವಾಲ್ವ್ಮೆಂಟ್ ಆಗಿದೆ ಫಸ್ಟ್ ಅಂತಂದ್ರೆ ಎಲ್ಲಾರು ಎತ್ತರ ಇವಾಗ ಏನಿದೆ ಅದನ್ನ ಏನ್ ಮಾಡೋದು ಫಸ್ಟ್ ಇವರು ಒಂದ್ ಕಡೆಗೆ ಏನ್ ಮಾಡ್ಬೇಕು ಇವಾಗ ಸೇರಿಸ್ಬೇಕು ಉದಾಹರಣೆ ಹೇಳ್ಬೇಕಂದ್ರೆ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಇವಾಗ ಅಪೋಸ್ಟಲ್ಸ್ ಕಾಲದಲ್ಲಿ ಇರ್ಬೇಕಾದ್ರೆ ಸಭೆ ಆರಂಭ ಆಗ್ಬೇಕಾದ್ರೆ ಏನ್ ಮಾಡೋದು ಎಲ್ಲಾ ತನಗಿರೋಂತ ಆಸ್ತಿಗಳೆಲ್ಲ ಮಾರ್ಬಿಟ್ಟು ಯಾರು ತಂದ್ಕೊಟ್ರ ಅಪೋಸ್ಟಲ್ಸ್ ಪಾದದ ಅಂತ ತಂದ್ಕೊಟ್ರು ಅವ್ರ ಏನ್ ಮಾಡುದು ಎಲ್ಲಾರ್ಗ ಏನ್ ಮಾಡುದು ಈಕ್ವಲ್ ಆಗಿ ಕೊಟ್ರು ಸೊ ಅದು ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಆ ಕಾಲದಲ್ಲಿ ಸಭೆ ಚೆನ್ನಾಗಿ ಬೆಳೀತಾ ಅಂತಂದ್ರೆ ಅದು ಪ್ರಾಬ್ಲಮ್ ಏನಾಗಿಲ್ಲ ಸಾಲ್ವ್ ಆಗಿಲ್ಲ ಯಾರು ಎರಡನೇ ಮಣ್ಣಕ್ಕೆ ಹೋಗ್ಬಿಟ್ರು ಅನಾನಿಯಸ್ ಸಫೀರ್ ಎಲ್ಗ ಹೋಗ್ಬಿಟ್ರು ಹಂಗ ಇಲ್ದಿದ್ರೆ ಮೋಸ್ಟ್ಲಿ ಜೀವಂತ ಇದ್ದಿರೋ ಗೊತ್ತಿಲ್ಲ ಅದರ ಸರಿ ಏನ್ವೇ ಅವ್ರು ಎಲ್ಗೊಟ್ಟೋದ್ರು ಸರಿ ಇವಾಗ ಆ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಕಾನ್ಸೆಪ್ಟ್ ಗೆ ಅವ್ರು ಏನ್ ಮಾಡ್ತಾರೆ ಒಂದು ಐಡಿಯಾ ಕೊಡ್ತಾರೆ ಅದ್ರ ಏನದ ಐಡಿಯಾ ஒருவேளை அது சில சந்தர்ப்பங்களில் கட்சிகளின் கூட்டு அமைப்பினால் பிரான்ஸ் போன்ற நாட்டில் இருந்தது போல சோசியலிசம் ஏற்படுத்தப்பட்டாலும் அது நிலைத்திருப்பது கூடாத காரியமாகும் இதை நடைமுறைப்படுத்த முடியாத காரணத்தினால் குறைந்தபட்ச அளவு கூட சேமிப்பை காட்ட இயலாது நோட்ரா அதே என்று இட் குட் நாட் பாசிபிளி லாஸ்ட் அதேனோ இது நீங்க கஷ்டப்பட்டு இம்ப்ளிமெண்ட் சிக்டால் மாடுது சரி இது சாஸ்வத இருக்கே இல்ல ಜಾಸ್ತಿ ಜನ ನಿಂತ್ಕೊಂಡಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅಪೋಸಸ್ ಕಾಲ ಏನಾಯ್ತು ಹಿಂಗಿತ್ತು ಫಸ್ಟ್ ರೂಲ್ಸ್ ಎಲ್ಲ ತುಂಬ ಪಾದದಲ್ಲಿ ಕೊಡಿ ಅಂತ ಬಿಟ್ಟು ಆಮೇಲೆ ಏನ್ ಮಾಡ್ಬಿಟ್ರ ರೂಲ್ಸ್ ನ ಚೆಂದ ಮಾಡ್ಬಿಟ್ರು ಅದಕ್ಕೆ ಅಪೋಸ್ಟ್ ಪೋಲ್ ಬರ್ಬೇಕು ಹೇಳ್ತಾರೆ ಕಾಣಿಕೆ ಕೊಡೋಕಿನ ಏನ್ ಮಾಡ್ರಿ ನೀವು ಗೋಣ್ ಗುಡ್ಕೊಂಡು ಕೊಡ್ಬೇಡಿ ಸಂತೋಷವಾಗಿ ಮನಸ್ಪೂರ್ವಕವಾಗಿ ದೇವ್ರ ನಿಮ್ಗೆ ಎಷ್ಟು ಆಶೀರ್ವಾದ ಮಾಡೋದು ವಾರದ ಮೊದಲನೇ ದಿನ ಏನ್ ಮಾಡಿ ನೀವು ತಂದ್ಕೊಡಿ ಯಾಕಂದ್ರೆ ಅವಾಗ ಸಂಬಳ ಕೊಡ್ತಾ ಇದೆ ಹಿಂಗೆ ವಾರಕ್ಕೊಂದಿನ ವಾರಕ್ಕೊಂದ್ರೆ ಸೆಟ್ಲ್ಮೆಂಟ್ ಅದರ ಪೇಮೆಂಟ್ ಏನ್ ಮಾಡೋದು ಯೇಸು ಕ್ರಿಸ್ತನ ಕಾಲದಲ್ಲಿ ಬೆಳಿಗ್ಗೆ ಆದ್ರೆ ಸಾಯಂಕಾಲ ಕೂಲಿ ಕೊಟ್ಬಿಡೋದು ಅವಾಗ ನಾಳೆ ಬತ್ತಿ ಎಲ್ಲ ಹೋಗ್ಬಿಡಪ್ಪ ಅಷ್ಟೇ ಅದರ ಇವಾಗ ಏನಾಗ್ಬಿಟ್ಟಿದೆ ಮಂತ್ಲಿ ವಾರಕ್ಕೆಲ್ಲ ಕೊಟ್ರೆ ವಾರಕ್ಕೆವರೆಗೂ ಹೋಗಿ ಕಸಗಳು ಚೇಂಜ್ ಮಾಡ್ಬೇಕಾಯ್ತದೆ ಅಂದ್ರೆ ತಿಂಗಳಿಗೆ ಕೊಡೋದ್ರೆ ನಮಗೂ ಗ್ಯಾರಂಟಿ ಬಂದವ್ರಿಗೆ ಏನ್ರಿ ಅವನಿಗೂ ಗ್ಯಾರಂಟಿ ಅಲ್ವರ ಸೊ ನೀವೇ ನೋಡ್ಬೇಕಾದ್ರೆ ಏನ್ ಹೇಳ್ತಾ ಇದ್ರೆ ಈ ತರ ನಾವು ಇಂಪ್ಲಿಮೆಂಟ್ ಮಾಡೋದ್ರಿಂದ ಏನಾಗ್ತಾರೆ ಅಂತಂದ್ರೆ ಅದು ಶಾಶ್ವತವಾಗಿರೋದಕ್ಕೆ ಸಾಧ್ಯ ಇಲ್ಲ ಆಮೇಲೆ எல்லா வகுப்பினரிடையும் ஏழ்மையுடன் கூடிய தீமைகள் மேலும் இப்பொழுது இருப்பதை காட்டிலும் அதிகமாக வறுமை ஆகியவை உண்டாகக்கூடும் ஹேள்தாரு இது மாடல் ஏனாக்தா அந்த சொசைட்டில் கிரேட் டிவிஷன் ஆகிபடுதாந்த ஆமல ஏனாக்தா அந்தந்தரே ಸೋಷಿಯಲ್ ಚಹಾಸ್ ಅನೇನೋ ಈ ಒಂದು ಅನಾರ್ಕಿ ತರ ಸಿಚುವೇಶನ್ ಕ್ರಿಯೇಟ್ ಆಗ್ಬಿಡ್ತದೆ ಆಮೇಲೆ ಬಡತನ ಅಂದ್ಬಿಟ್ಟು ಎಲ್ಲಾರ್ಗೇನಾಗ್ಬಿಡ್ತದೆ ಎಲ್ಲಾರ್ಗೂ ಬಂದ್ಬಿಡ್ತದೆ ಅಂತ ಹೇಳ್ತಾರೆ ಆಮೇಲೆ ಇವಾಗಿರೋಂಥ ಬಡತನಕ್ಕಿಂತ ಇದೇನಾಗ್ಬಿಡ್ತದೆ ಇನ್ನ ಈ ಸಿಚುವೇಶನ್ ಇನ್ನ ಭಯಂಕರ ಆಗ್ಬಿಡ್ತಾರೆ ಇದನ್ನ ಹ್ಯಾಂಡಲ್ ಮಾಡೋಕೆ ಕಷ್ಟ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ ಹೆಂಗೆ ಅಂತಂದ್ಬಿಟ್ಟು ನೆಕ್ಸ್ಟ್ ಪ್ಯಾರಾಗ್ರಾಫ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅದು ಓದೋಣ சரியான தோற்றத்தை கொடுப்பதற்கு கேள்வி கேட்கிறார் பதிலோ எதிர்மறையா இருக்கிறது உத்தர எங்கிருந்த ஆப்போசிட் நெகட்டிவ் ஆகிது அந்த ஹெல்த்தர் பாசிட்டிவ் ஆகி உத்தர கூடாதுல அவர் கூறுகிறார் தங்களால் முடிந்ததை மிக சிறந்த முயற்சியோடு அளிப்பதற்கு அவர்களை தூண்டும் விதத்தில் கூடுதலான ஊதியத்தை அவர்கள் முன்வைத்தால் ஒழிய கண்டுபிடிப்பாளர்கள் ஒருங்கிணைப்பாளர்கள் மேஸ்திரிகள் ஆகிய எல்லோரிடத்திலுமே முயற்சிகளின் ஒருவித மந்த நிலை இருக்கவே செய்யும் ஏன்னா இங்க மாறுபட்டுற கம்யூனிசம் தர மாறுபட்டுற ஏனாயிட்டு எல்லாரும் யாவ தர ஆகிபிடுத்தாரு சோம்பேறிகளாகிபிடுத்தாரு அந்தாரு கெலச மாட்டாரு ಅದೇ ಹಿಂಗ್ ಕೆಲಸ ಮಾಡ್ತಾರೆ ನಿಧಾನವಾಗಿ ಯಾರ್ಯಾರು ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ಇನ್ವೆಂಟರ್ ಏನೇನು ಇನ್ವೆನ್ಷನ್ ಮಾಡೋನಿಂದ ಹಿಡಿದು ಆರ್ಗನೈಸ್ ಮಾಡೋನಿಂದ ಹಿಡಿದು ಫೋರ್ಮೆನ್ ಲಾಸ್ಟ್ ಅಲ್ಲಿ ಕೆಲಸ ಮಾಡೋದ ಗೊತ್ತಾ ಲಾಸ್ಟ್ ಬಿಟ್ಟು ಮೆಕ್ಯಾನಿಕ್ ಇರ್ತಾವಂತೀನಿ ಅವನು ಕೆಲಸ ಮಾಡೋದು ಹೆಂಗ್ ಮಾಡ್ತಾನೆ ಏನ್ರಿ ನಿಧಾನವಾಗಿ ಮಾಡ್ತಾನೆ ಯಾಕೆ ಹೇಗಪ್ಪ ನಂಗೆ ಕೆಲಸ ಮಾಡ್ಲಿ ಬಿಡ್ಲಿ ನನ್ಗೆ ಏನ್ ಬರ್ತದೆ ಬರ್ತದೆ ಅದರ ಕಾಮನ್ ಆಗಿರೋದ್ರಿಂದ ನನ್ಗೆ ಜಾಸ್ತಿ ಏನ್ ಬರೋದಿಲ್ಲ ಇವಾಗ ನಾನೇ ಕೆಲಸ ಮಾಡ್ಬೇಕು
ಆಯ್ತು ಅವನು ದೊಡ್ಡ ಕೂತಿದ್ದು ಇನ್ವೆನ್ಷನ್ ಮಾಡೋರು ಎಲ್ಲ ಪ್ಲಾನ್ ಗೇನ್ ಮಾಸ್ಟರ್ ಪ್ಲಾನ್ ಮಾಡೋರು ಅವನು ಕೂತಿರ್ತಾನೆ ಗೊತ್ತಾ ಅವನೇನು ಥಿಂಕ್ ಮಾಡ್ತಾರೆ ಬಿಡಪ್ಪ ಕೂಲಿಗೂ ಅದೇ ಸಂಬಳ ನನಗೂ ಅದೇ ಸಂಬಳ ನಾನೇ ತಲೆ ಕೆಡಿಸ್ಕೊಂಬಂಕ ಅವನೇನು ಮಾಡ್ತಾರೆ ನಾನು ಬಿಡೋ ಮಾಡೋಣ ಬಿಡು ಅಂದ್ಬಿಟ್ಟು ಕೂಲಿ ಅವನೇನು ಮಾಡ್ತಾನೆ ಬಿಡಪ್ಪ ನೋಡೋ ಅವಾಗ ಅವನಿಗೂ ನನಗೆ ಈಕ್ವಲ್ಲು ನಾನೇ ಕೆಲಸ ಮಾಡಬೇಕು ಅವನು ಮತ್ತೆ ಕೂತವನಲ್ಲ ನಾನೇ ಕೆಲಸ ಮಾಡಿ ಇವನೇನು ಮಾಡ್ತಾನೆ ಅದಕ್ಕೆ ಹೇಳ್ತಾರೆ ಸೆಲ್ಫಿಶ್ನೆಸ್ ಇಬ್ಬರಿಗೂ ಇರೋದ್ರಿಂದ ನೀವು ಏನೇ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಇದಕ್ಕೆ ಸೊಲ್ಯೂಷನ್ ತರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅದು ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ ಏನದು இம்ப்ளிமெண்ட் ஏனாக்தே எந்த சீரியஸ் கண்டிஷன் ஹோகுதுன்னு ஏன்ரி ಪ್ರೊಡಕ್ಷನ್ ಹೆಂಗಾಗ್ಬಿಡ್ತಾರೆ ಕ್ವಾಲಿಟಿಯಲ್ಲಿ ಏನಾಗ್ಬಿಡ್ತಂತೆ ಕ್ವಾಂಟಿಟಿಯಲ್ಲಿ ಕ್ವಾಂಟಿಟಿಯಲ್ಲಿ ಕಮ್ಮಿ ಆಗ್ಬಿಡ್ತಾರೆ ಆಮೇಲೆ ಕ್ವಾಲಿಟಿ ಕೂಡ ಏನಿರಲ್ಲ ಇರಲ್ಲ ಬಿಡಿ ಇದು ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸಪ್ಪ ಅದರ ಕೆಲಸ ಶುರು ಆಗೋದು ಇಷ್ಟು ಗಂಟೆಗೆ ಗೌರ್ಮೆಂಟ್ ಆಗಿದ್ದಾರೆ 10 ಗಂಟೆಗೆ ಬರಪ್ಪ ಅಂತ ಅದರ ಇವರು 10 ಗಂಟೆಗೆ ಹೋಯ್ತಾರೆ ಅದರ 10 ಗಂಟೆಗೆ ಹೋಗಿ ಟೇಬಲ್ ಇಲ್ಲೇ ಧೂಳು ಹೊಡೆದು ಇಲ್ಲ ಕೂತ್ಕೊಳಕ್ಕೆ ಎಷ್ಟೋಗುತ್ತೋ 10 ವರೆ ಅದರ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಗೌರ್ಮೆಂಟ್ ಅವ್ರ ಬಗ್ಗೆ ನೋಡ್ಬೇಡಿ ಅಂದ್ರೆ ಅವರು ಪಾಪ ಸಿನ್ಸಿಯರ್ ಇರ್ಬೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಬಿಡಿ ಅಂದ್ರೆ ಸರಿ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಗೌರ್ಮೆಂಟ್ ಆಫೀಸ್ಗೆ ಹೋಗ್ಬೇಕು ಅಂದ್ರೆ 10 ಗಂಟೆ ಹೊರಗೆ ಕೆಲಸ ಆಗ್ಬೇಕು ಅಂದ್ರೆ ಅವ್ರು ಗೊತ್ತಿರ್ತಾರೆ ಪಬ್ಲಿಕ್ ಯಾರು 10 ಗಂಟೆಗೆ ಹೋಗಲ್ಲ ಯಾಕೆ ಅವ್ರು ಹೋಗೋದೆ 11 ಗಂಟೆಗೆ ಯಾಕೆ ನೋಡಪ್ಪ ಅವನು 1 ಅವರ್ ಏನ್ ಮಾಡ್ತಾನೆ ಟೈಮ್ ಪಾಸ್ ಮಾಡ್ತಾರೆ ಸರಿ ಏನ್ ಮಾಡ್ತಾನೆ ಇವ್ರು ಆಫೀಸ್ಗೆ ಹೋಗೋದಕ್ಕೆ 11 ಗಂಟೆ ಆಗಿರ್ತಾರೆ ಇರಪ್ಪ ಟೀ ಕುಡ್ಕೊಂಡ್ಬಂದು ಇವ್ನು ಹೋಗ್ತಾನೆ ತಿರ್ಗಾ ಬಂದು ಎಷ್ಟೊತ್ತು ಬರ್ತಾನೆ 11:30 11 ಗಂಟೆಗೆ ಬರ್ತಾನೆ ಅವ್ನು ಬರೋದಕ್ಕೆ ಜನಗಳು ಕ್ಯೂ ನಿಂತಿರ್ತಾರೆ 1 ಅವರ್ ನಿಷ್ಠಾವಂತನ ಕೆಲಸ ಮಾಡ್ತಾರೆ 1 ಗಂಟೆ ಟಕ್ ಅಂತ ಆಗ್ತಾರೆ ಅವಾಗ ಅವನು ಎಲ್ಲಿ ಹೋಗ್ತಾನೆ ಇಷ್ಟ ಊಟಕ್ಕೆ ಹೋಯ್ತಾನೆ ತಿರ್ಗಾ ಬರೋದು ಎಷ್ಟು ಗಂಟೆಗೆ 2 ಗಂಟೆಗೆ ಅವ್ನು ಸುಧಾರಿಸ್ಕೊಂಡು ಎಲ್ಲ ಜನಗಳು ಏನಾಗುತ್ತೆ ಕ್ಯೂ ನಿಂತಿರೋರು ಅಯ್ಯೋ ಊಟಕ್ಕೆ ಹೋಗ್ಬಿಡ್ಬೇಕು ಅಂದ್ರೆ ಅವ್ರು ಹೋಗಿ ಬರ್ತಾರೆ ಅವರು 2-2.5 ವರೆಗೆ ಬಂದು ನಿಂತ್ಕೊಂಡ್ರೆ ಇನ್ನು 1 ಅವರ್ ಕೆಲಸ 1.5 ಅವರ್ ಮ್ಯಾಕ್ಸಿಮಮ್ 4 ಗಂಟೆ 4 ಗಂಟೆ ಆದ್ರೆ ಇವನು ಮನೆಗೆ ಹೋಗಿ ಇವ್ನು ರೆಡಿ ಮಾಡ್ಕೊಬೇಕಲ್ಲ ಸೊ ಈ ರೀತಿ ಯಾಕೆ ಹಿಂಗೆ ಮಾಡ್ತಾರೆ ಅಂದ್ರೆ ಅವ್ನು ಚೆನ್ನಾಗಿ ಗೊತ್ತು ಕೆಲಸ ಮಾಡಲಿ ಬಿಡಲಿ ಇವನ್ಗೇನು ಗ್ಯಾರಂಟಿ ಸಂಬಳ ಗ್ಯಾರಂಟಿ ಸೊ ಇದೇ ಥರ ಆ್ಯಟಿಟ್ಯೂಡ್ ಏನಾಗ್ಬಿಡ್ತಾರೆ ಕಮ್ಯುನಿಸಮ್ ಕಾಮನ್ ಆಗಿರ್ಬೇಕು ಅಂತ ಮಾಡಿದಾವಾಗ ಏನಾಗ್ಬಿಡ್ತಾರೆ ಇನ್ವೆಸ್ಟ್ ಮಾಡೋರು ಇಂಟ್ರೆಸ್ಟ್ ನೋಡ್ಸಲ್ಲ ಕೆಲಸ ಮಾಡೋರು ಏನು ಮಾಡೋದಿಲ್ಲ ಇಂಟ್ರೆಸ್ಟ್ ನೋಡ್ಸ ಅವಾಗ ಇಂಟ್ರೆಸ್ಟ್ ನೋಡ್ಸೋದಾದ್ರೆ ಅಲ್ಲಿ ತಯಾರಿಸೋದ ಪ್ರಾಡಕ್ಟ್ ಹೆಂಗಿರ್ತದೆ ಹೆಂಗಿರ್ತಾರೆ ಅದಕ್ಕೆ ವೇಟೇಜ್ ಇರಲ್ಲ ಅದೇ ಕ್ವಾಲಿಟಿ ಏನಾಗಿರಲ್ಲ ಸಬ್ ಸ್ಟ್ಯಾಂಡರ್ಡ್ ಆಗಿಬಿಡ್ತಾರೆ ಸಬ್ ಸ್ಟ್ಯಾಂಡರ್ಡ್ ಆಗಿದ್ರೆ ಯಾರು ಅದನ್ನ ಖರೀದಿಸೋದಿಲ್ಲ ಆಮೇಲೆ ಜನಗಳಿಗೂ ಏನಾಗಿಲ್ಲ ಅಂದಲೇ ಇಂಟ್ರೆಸ್ಟ್ ಇಲ್ಲ ಕ್ವಾಲಿಟಿನೂ ಇರಲ್ಲ ಕ್ವಾಂಟಿಟಿನೂ ಏನಾಗಿರಲ್ಲ ಇರಲ್ಲ ಅದೇ ನೋಡ್ಬೇಕ್ರೆ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಕಂಪನಿಗಳು ಏನಾಗಿದೆ ಲಾಕೌಟ್ ಆಗ್ಬಿಡೈತೆ ಏನಕ್ಕೆ ಅಂದರೆ ಅದ್ರಲ್ಲಿ ಏನಿಲ್ಲ ಸೆಲ್ಫ್ ಇಂಟ್ರೆಸ್ಟು ಇಲ್ಲ ಅದಕ್ಕೆ ಸೆಲ್ಫ್ ಇಂಟ್ರೆಸ್ಟ್ ಇರಬೇಕು ಅಂತ ಯಾವುದೊಂದು ಕೆಲಸ ಮಾಡಬೇಕಂದ್ರೆ ಮೋಟಿವೇಟ್ ಮಾಡೋಕ್ಕೆ ಸೆಲ್ಫ್ ಇಂಟ್ರೆಸ್ಟ್ ಇರಬೇಕು ಸೆಲ್ಫ್ ಇಂಟ್ರೆಸ್ಟ್ ಇಲ್ಲ ಅಂದರೆ ಆ ಕಂಪನಿ ಶಾಶ್ವತವಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಇದೇ ಥರ ಟ್ರೆಂಡ್ ಲೋಕಲ್ ನೋಡಿ ಇವಾಗ ಲೋಕಲ್ ಯಾವುದೇ ಒಂದು ಕೆಲಸ ಮಾಡೋದು ಕೂಡ ಜನಗಳಿಗೆ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದರೆ ಏನಾಗಲ್ಲ ಅದು ಏನಾದ್ರು ಮುಂದಕ್ಕೆ ಬೆಳೆದಿಲ್ಲ ಅಂತ ಅದಕ್ಕೆ ನೋಡ್ಬೇಕು ಕಮ್ಯುನಿಸಮ್ ಇಸ್ ನಾಟ್ ದ ಸೊಲ್ಯೂಷನ್ ನೋಡಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಹಾಂ ಕೊಡ್ಬೇಕು ಅವಾಗ ಏನ್ ಮಾಡೋದು ಅವನ್ನ ಕೊಂಡ್ಕೊಡೋದು ಇವಾಗ ನಾವೇನ್ ಮಾಡ್ತೀರಿ ಒಂದು ಮೂಟೆ ಅಕ್ಕಿ ತಗೊಳ್ಳಿ ಸರ್ ಜೊತೆಗೆ ಬೆಳೆ ಐದು ಕೆಜಿ ಕೊಡ್ತೀನಿ ನಾವೇನ್ ಮಾಡ್ತೀರಿ ಹೌದಲ್ಲ ಒಳ್ಳೆ ಆಫರು ಈ ತರ ಏನಿರ್ಬೇಕು ಅವನಿಗೆ ಅವನ್ನ ಅಟ್ರಾಕ್ಟ್ ಮಾಡಕ್ಕೆ ಏನಿರ್ಬೇಕ
சிந்தனை ஆமலே மேலும் மனிதர்கள் மாறாமல் அப்படியே இருக்கின்ற வரையிலும் அப்படியே இருக்கவே இஷ்டப்படுவதனாலேயும் அவர்களது சம்பளமாவது சற்று தாராளமாய் இருக்கலாம். அதாவது இந்த மேலான உழைப்பாளிகளை பொறுத்த மட்டிலாவது ஊதியம் கொடுப்பதில் இருக்கும் சமத்துவம் நீக்க வேண்டியதாக இருக்கும். அப்படி இல்லாவிட்டால் இல்லாவிடில் யாவருமே சமமாய் பகிர்ந்து கொடுக்கக்கூடியதாக ஏழ்மையே இருக்கும். தங்களை விட சற்றே மேல்மட்ட வகுப்பில் இருக்கும் யாவரையுமே தங்களுடைய ஏழ்மையில் பங்கு கொள்ளும்படி அவர்களையும் கீழே இழுத்துவிட்ட ಏನಾಗ್ಬಿಡ್ತಾರೆ ಅಂತ ಹೇಳ್ತಾರೆ ಕಂಡೀಷನ್ ಅಂತಂದ್ರೆ ನೋಡಪ್ಪ ಈ ತರ ಈಕ್ವಲ್ ಆಗಿ ಇದ್ಮಾಬಿಟ್ಟ ಅಂತಂದ್ರೆ ಏನಾಗ್ಬಿಡ್ತಾರೆ ಎಲ್ಲರೂ ಈಕ್ವಲ್ ಆಗಿ ಮೇಳೆ ಬರ್ತಾರೆ ಅಂದ್ರೆ ಇಲ್ಲ ಇಲ್ಲ ಮೇಳೆ ಬರಲ್ವಂತೆ. ಏನಾಗ್ಬಿಡ್ತಾರೆ ಈ ತರ ಕೆಲಸ ಮಾಡದಿರೋದ್ರಿಂದ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಇಲ್ಲದಿರೋದ್ರಿಂದ ಆಮೇಲೆ ಅದರಲ್ಲಿ ಒಂದು ಎಂತ ಇನ್ಫೀರಿಯರಿಟಿ ಇರೋದ್ರಿಂದ ಏನಾಗ್ತದೆ ಅಂದ್ರೆ
ಅದು ಕೊಂಡ್ಕೊಳ್ಳೋರು ಇರೋದಿಲ್ಲ ಆಮೇಲೆ ಜನಗಳು ಏನಾಗ್ತಾರೆ ಅದ್ರಲ್ಲಿ ಯಾರೋ ದುಡ್ಡೆಲ್ಲ ಹಾಕಿದ್ರೆ ಅವರು ಕೂಡ ಏನಾಗ್ಬಿಡ್ತಾರೆ ಅಲ್ಲ ಅವರು ಕೂಡ ಎಂತಾರೆ ಈಕ್ವಲ್ ಆಗಿ ಬಂದ್ಬಿಡ್ತಾರೆ ಯಾವ್ದಕ್ಕೆ ಈಕ್ವಲ್ ಆಗಿ ಬಂದ್ಬಿಡ್ತಾರೆ ಏನ್ರಿ ಲೇಬರ್ ಕ್ಲಾಸ್ ಮೇಲೆ ಬರೋದಂತೆ ಇನ್ಫ್ಯಾಕ್ಟ್ ಯಾರೆಲ್ಲ ಕ್ಯಾಪಿಟಲ್ ಆಗಿದ್ರು ದೊಡ್ಡವರಾಗಿದ್ರು ಕೆಲಸ ಮಾಡೋಂತ ಹುದ್ದೆಯಲ್ಲಿದ್ರು ಅಥವಾ ಇನ್ವೆಸ್ಟ್ ಮಾಡೋರಿದ್ರು ಇವರು ಕೂಡ ಯಾವ ಲೆವೆಲ್ ಬಂದ್ಬಿಡ್ತಾರಂತೆ ಇವರು ಕೂಡ ಬಡತನ ಲೆವೆಲ್ ಬಂದ್ಬಿಡ್ತಾರೆ ಅವಾಗ ಏನಾಗ್ಬಿಡ್ತಾರೆ ಏನ್ರಿ ಬಡತನದ ಕ್ಲಾಸ್ ಆಫ್ ಪೀಪಲ್ ಏನಾಗ್ಬಿಡುತ್ತೆ ಇನ್ನ ಜಾಸ್ತಿ ಆಗ್ಬಿಡ್ತಾರೆ ಬಡತನಲ್ಲಿರೋಂಗೆ ಸಂತೋಷ ಆಯ್ತದೆ ಏನ್ ಸಂತೋಷ ನನ್ನ ಸ್ಟೇಟ್ ಏನಾಗಿದೆ ನಾನು ತುಂಬಾ ತೀರ ಬಡತನ ಇಲ್ಲ ಸ್ವಲ್ಪ ಬಡತನಕ್ಕೆ ಏನಾಗಿದ್ದೀನಿ ಇವಾಗ ಬಂದಿದ್ದೀನಿ ಆದ್ರೆ ಶ್ರೀಮಂತ ಯಾವ ಲೆವೆಲ್ ಬಂದ್ಬಿಡ್ತಾರಂತೆ ತುಂಬಾ ತೀರ ಬರ್ತಾ ಹಂಗ್ರೆ ಮೀನಿಂಗ್ ಅಂದ್ರೆ ಈಕ್ವಲ್ ಆಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದು ಏನಾಗೋದಿಲ್ಲ ಏನ್ರಿ ಏನು ಒಳ್ಳೇದು ಏನಾಗಲ್ಲ ಇನ್ನು ಇನ್ಫ್ಯಾಕ್ಟ್ ಏನಾಗ್ತಾನೆ ಬಡತನದಲ್ಲಿ ಇನ್ನ ಬಡತನಲ್ಲೇ ಇರ್ತಾನೆ ಶ್ರೀಮಂತ ಏನಾಗ್ತಾರೆ ಅದ್ ಬದಲಾಗಿ ಇನ್ನ ಬಡತನ ಆಗ್ಬಿಡ್ತಾನೆ ಅದಕ್ಕೆ ಯಶಸ್ಸು ಹೇಳ್ತಲ್ಲ ಶ್ರೀಮಂತನಿಗೆ ಅನ್ಯತ ಇರೋದನ್ನೆಲ್ಲ ಮಾರ್ಬಿಟ್ಟು ದರದನ್ನು ಕೊಡು ಅಂತಂದ್ರೆ ಬೆಂಜಮಿನ್ ಬಟನ್ ಬರೆದು ಸಬ್ಜೆಕ್ಟ್ ಬರೀತಾ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಯೇಸು ಕ್ರಿಸ್ತ ಹೇಳದಂತೆ ಅವ್ರೇನ ಇಂಪ್ಲಿಮೆಂಟ್ ಮಾಡಿದಿರ ಶ್ರೀಮಂತ ಇನ್ಫ್ಯಾಕ್ಟ್ ಅವ್ರು ಶ್ರೀಮಂತನ ಏನಾಗ್ಬಿಟ್ಟಿರೋನ ಅವ್ನು ನೆಕ್ಸ್ಟ್ ಇಮ್ಮಿಡಿಯೇಟ್ ಆಗಿ ಮೂಮೆಂಟ್ ಅವನ ಏನಾಗಿರೋನು ಅವನು ಬೆಗರ್ ಕಂಡೀಷನ್ ಹೊಂಬಿಟ್ಟಿರೋನು ಅಂದ್ರೆ ಅವನಿಗೆ ದುಡ್ಡು ಕೊಡೋಕೆ ಇನ್ನೊಬ್ರು ಏನ್ ಮಾಡ್ಬೇಕಾಗಿರ್ತದೆ ಅಂದ್ರೆ ಯೇಸು ಕ್ರಿಸ್ತ ಹಿಂಗೆ ಲಿಟರಲ್ ಆಗಿ ಹೇಳ್ತಾರೆ ಹಿಂಗೆ ಲಿಟರಲ್ ಆಗಿ ಹೇಳಿದ ಅರ್ಥನೇ ಬೇರೆ ಅಂತ ಹೇಳ್ತಾರೆ ಆ ರೀತಿ ತಗೊಂಡ್ರೆ ಎಲ್ಲರಿಗೂ ಕಾಮನ್ ಆಗಿರ್ಬೇಕು ಅಂತ ಹೇಳ್ಬೇಕಾದ್ರೆ ಏನಾಗಲ್ಲ ಅದು ಸಮಾಜ ಏನ್ ಮಾಡೋದಿಲ್ಲ ಉದ್ಧಾರ ಮಾಡೋದಿಲ್ಲ ಲೇಸಿ ಕ್ಲಾಸ್ ಆಫ್ ಪೀಪಲ್ ಒಂದ್ ಕಡೆ ಗ್ಯಾದರ್ ಆಗ್ಬಿಡ್ತಾರೆ ಆಮೇಲೆ ಬಡತನ ಅಂದ್ಬಿಟ್ಟು ಕಾಮನ್ ಆಗ್ಬಿಡ್ತಾರೆ ಅದ್ರ ಇವಾಗ ಅಟ್ಲೀಸ್ಟ್ ಏನಿದೆ ಆ ಒಂದು ಬೈಫ್ರಿಕೇಶನ್ ಇದೆ ಶ್ರೀಮಂತರು ರಿಚ್ ಪುವರ್ ಅಂತಿರೋದ್ರಿಂದ ಇಂಟ್ರೆಸ್ಟ್ ಇರೋದ್ರಿಂದ ಇಬ್ರಿಗೂ ಸೆಲ್ಫ್ ಇಂಟ್ರೆಸ್ಟ್ ಇರೋದ್ರಿಂದ ಏನ್ ಮಾಡ್ತಾರೆ ಇಬ್ಬರು ಕಾಂಪಿಟೇಷನ್ ಇದಾರೆ ಈ ಒಂದು ಕಾಂಪಿಟೇಷನ್ ಸೆಲ್ಫಿಶ್ನೆಸ್ ತೆಗೆದ್ಬಿಟ್ರೆ ಏನಾಗೋಯ್ತದೆ ಕಾಮನ್ ಆಗಿದ್ಬಿಟ್ರೆ ಕಾಮನ್ ಆಗಿರ್ತಾರೆ ಅದ್ ಹೆಂಗಿರ್ತಾರೆ ಕಾಮನ್ಲಿ ಪುವರ್ ಆಗಿರ್ತಾರೆ ಅದ್ರಲ್ಲಿ ಏನಕ್ಕೆ ಅಂದ್ರೆ ಅದ್ರ ಸೆಲ್ಫಿಶ್ನೆಸ್ ಒಂದು ಬೇಸ್ ಆಗಿರೋದ್ರಿಂದ ಯಾರು ಏನ್ ಮಾಡೋದಿಲ್ಲ ಒಬ್ರಿಗೆ ಒಳ್ಳೇದನ್ನ ಮಾಡೋದಿಕ್ ಹೋಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ನೋಡಿ ನೆಕ್ಸ್ಟ್ ಇನ್ವೆಸ್ಟ್ ಮಾಡೋದು ಬಡ್ಡಿಗೆ ದುಡ್ಡು ಕೊಡೋದು ಲೋನ್ಗಳ ಕೊಡೋದು ಕಾಂಪಿಟೇಷನ್ ಇವೆಲ್ಲ ಏನಾಗಿರ್ಬೇಕು ಇವೆಲ್ಲ ಇರ್ಬೇಕಪ್ಪ ಒಂದೇ ಸರಿ ಏನ್ ಮಾಡಕ್ಕಾಗಲ್ಲ ಇದಲ್ಲ ತೆಗೆದಿಕ್ಕಾಗಲ್ಲ ತೆಗೆದ್ರೆ ಕಮೋಷನ್ ಬಂದ್ಬಿಡ್ತಾರೆ ಭಯಂಕರ ಟ್ರಬಲ್ ಬಂದ್ಬಿಡ್ತಾರೆ ಅಂತ ಹೇಳ್ತಾರೆ ಆಮೇಲೆ ஓதுபடி ஆளும் அரச பரம்பரையில் அல்ல சமூக அமைப்பில் ஒரு பிரம்மாண்டமான சீர்திருத்தம் இருந்திருக்க கூடும் ஒவ்வொரு நாகரிக வளர்ச்சியின் கீழும் ஒரு நிதானமான பரிணாம வளர்ச்சியாகவும் கூடி வாழும் நிலையாகிய மனித சுபாவத்துக்கு மிகவும் பொருத்தமானதோர் அமைப்பாகவும் மற்றும் நமது சிக்கலான நவீன வளர்ச்சியில் சரீர மற்றும் சமுதாய சூழ்நிலையின் கீழ் இன்னும் அதிகமான பொருத்தத்துடன் தனியார் ஆஸ்தி மற்றும் ஒப்பந்தங்களின் மீது ஆதாரம் கொண்டிருக்கிறதான பழைய அமைப்பில் சீர்திருத்தம் இருக்கும் பொது உடைமை மூலமாய் ஜனங்களுக்கு ஏற்கனவே அக்கறை காட்டப்பட்டுவிட்டது என நாம் நம்புகிறோம் உதாரணமாய் அமெரிக்க ஐக்கிய நாட்டின் பொது பள்ளி முறையை வளர்ச்சி அடைந்த உலகின் தபால் முறைகள் தண்ணீர் விநியோகத்தில் முனிசிபாலிட்டியின் உரிமை போன்றவை இன்னும் கூட அநேக காரியங்கள் இதே விதத்தில் செயல்படக்கூடும் நோடி அதுக்கே பிரதர் ரசல் என்ன மாதிரி இ பாயிண்ட்க்கு என்ன உத்தர கொடுத்தாரு நோடப்ப இதே தர ಈ ಕಮ್ಯುನಿಸಂ ಅಥವಾ ಕಲೆಕ್ಟಿವಿಸಂ ಅಂತ ಅಂದ್ಬಿಟ್ಟು ಅಮೆರಿಕಲ್ಲಿ ಕೆಲವೊಂದು ಸಂಸ್ಥೆಗಳಲ್ಲಿದೆ ಅಂತ ಹೇಳ್ತಾರೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಪೋಸ್ಟಲ್ ಸಿಸ್ಟಮ್ ಅಥವಾ ಸ್ಕೂಲ್ ಎಜುಕೇಷನ್ ಅಥವಾ ನೋಡ್ಬೇಕಾದ್ರೆ ಮುನ್ಸಿಪಾಲಿಟಿ ವರ್ಕ್ಸ್ ಅದರ ನೀರು ಇವಾಗ ನಮ್ದಲ್ಲಿ ಕೂಡ ಏನಾಗಿದೆ ಇದೆ ಅದರ ಏನಂತಾರೆ ಗೌರ್ಮೆಂಟಲ್ಲಿ ಫ್ರೀ ಎಜುಕೇಷನ್ ಇದೆ ಅಂದ್ರೆ ಫ್ರೀ ಆಗಿ ಏನ್ ಮಾಡ್ತಾರೆ ನೀರು ಕೊಡೋದು ಅದರ ಈ ಪೋಸ್ಟಲ್ ಸಿಸ್ಟಮ್ ನಾವು ದುಡ್ಡು ಕೊಡ್ಬೇಕು ಬಿಡಿ ಅದೇ ಕೆಲವೊಂದು ಸರ್ವಿಸಸ್ ಏನಿದೆ ಫ್ರೀ ಇದೆ ಅದರ ಸೊ ಈ ತರ ಕಾಮನ್ ಆಗಿ ಕೆಲವೊಂದು ಏನಿದೆ ಒಂದು ಆಕ್ಟಿವಿಟೀಸ್ ನಡೀತಿದೆ ಇಂದ ತುಂಬಾ ಜನಕ್ಕೆ ಪ್ರಯೋಜನ ಆಗಿದೆ ಒಳ್ಳೇದಾಗಿದೆ ಅಂತ ಹೇಳ್ತಾರೆ ಆಮೇಲೆ
உலகத்தையே இன்று அசைத்துக் கொண்டிருக்கும் சுயநலம் என்பது துண்டிக்கப்பட்டு அதே அளவிற்கு ஒரு புதிய உத்வேகமானது அன்பு அந்த இடத்தை பிடித்து இவர்களையோ அல்லது உலக வியாபாரத்தையோ சட்டென்று ஒரு ஸ்திரமான நிலைக்கு கொண்டு வரக்கூடும் என்றதொரு வாதத்தை விவேகமுடைய எல்லா மனிதரும் ஒப்புக்கொள்ள வேண்டும் அல்லது உலக வியாபாரம் திடீரென ஸ்தம்பித்து தொழில் இடத்தை சோம்பேறித்தனமும் சௌகரியம் மற்றும் செல்வ செழிப்பை ஏழ்மை மற்றும் பற்றாக்குறைகள் ರೂಟ್ ಕಾಸ್ ಸೆಲ್ಫಿಶ್ನೆಸ್ ತೆಗಿಬೇಕು, ಪ್ರೀತಿ ಇರಬೇಕು. ಇಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ ಎಲ್ಲ ಬಿಸ್ನೆಸ್ ನಿಂತೋಗ್ಬಿಡ್ತದೆ. ನಿಂತೋಯ್ತು ಅಂದ್ರೆ ಏನ್ ಶುರು ಆಗ್ತದೆ ಅಂತಂದ್ರೆ ಏನಂದ್ರೆ ಬಡತನ ಸೋಂಬೇರಿತನ ಏನಾಗ್ತದೆ ಅಲ್ಲಿ ಜಾಸ್ತಿ ಆಗ್ಬಿಡ್ತದೆ. ಆಮೇಲೆ ಲೋಕದಲ್ಲಿ ಏನಾಗ್ಬಿಡ್ತದೆ ಅಂದ್ರೆ ಈ ಕಚ್ಚಾಟ ಜಗಳ ಏನಾಗ್ತದೆ ಇವಲ್ಲ ಇವಲ್ಲ ಜಾಸ್ತಿ ಆಗ. ಯಾಕಂದ್ರೆ ಮನುಷ್ಯ ಏನಂದ್ರೆ ಅವ್ನು ಕೆಲಸ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಸಿಕ್ಕಲ್ಲ, ಸೋಂಬೇರಿ ಆಗಿದ್ರೆ ಹೊಟ್ಟೆಗೆ ಊಟ ಏನಾಗಲ್ಲ. ಯಾವ ಊಟ ಸಿಕ್ಕಲ್ಲ ಏನ್ ಮಾಡ್ತಾನೆ ನೆಕ್ಸ್ಟ್ ಏನ್ ಕೇಳ್ತಾನೆ, ಕಳ್ತನ ಮೋಸಕ್ಕೆ ಏನ್ ಮಾಡ್ತಾನೆ ಅವಾಗ ಇಳಿತಾನೆ. ಅದರ ಕಳ್ತನ ಮೋಸ ಇಳಿದವಾಗ ಏನಾಗ್ತಾನೆ, ಲೂಟಿ ಮಾಡಕ್ ಏನ್ ಮಾಡ್ತಾರೆ ಶುರು ಮಾಡ್ತಾರೆ. ಒಬ್ಬೊಬ್ರು ಮಾಡಿದ್ರೆ ಚೆನ್ನಾಗಿರ್ತಾರೆ, ಅದರ ಪಬ್ಲಿಕ್ ಆಗೋ 100 ಜನ ಹೋಗಿ ಲೂಟಿ ಮಾಡಂಗ್ ಇರ್ತದೆ. ಒಂದ್ 100 ಜನ ಈ ಮನೆಗೆ ನುಗ್ಗದ್ ಏನಾಯ್ತದೆ, ಯಾರು ಕಂಟ್ರೋಲ್ ಮಾಡಕ್ಕಲ್ಲ. ಪೊಲೀಸ್ ಬರೋದಕ್ಕೆ ಏನಾಗಿರ್ತದಲ್ಲ, ಎಲ್ಲ ಹೋಗ್ತಾರೆ. ಪೊಲೀಸ್ ಸಿಸಿ ಕ್ಯಾಮ್ರಾ ಹಿಡ್ಕೊಂಡು ಹುಡುಕ್ಬೇಕು ಅಷ್ಟೇ. ಏನ್ ನಮ್ ಕೈಗೇನೇ ಇಲ್ಲ, 1 ರೂಪಾಯಿನೋ. ಇದೇ ಅದು ರೆವಲ್ಯೂಷನ್, ಇದೇ ಅನಾರ್ಕಿ. ಸೊ ಅದೇ ಹೇಳ್ತಾರೆ, ಇದನ್ನ ಹಿಂಗೆ ಬಿಟ್ಬಿಟ್ಟ ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋಂತ ಅನಾರ್ಕಿ ಅತಿ ಶೀಘ್ರದಲ್ಲಿ ಬಂದ್ಬಿಡ್ತದೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಇವೆಲ್ಲ ತೆಗಿಬೇಕು ಅಂದ್ರೆ ಇವೆಲ್ಲ ನಾವು ತರಬೇಕು ಅಂದ್ರೆ ಫಸ್ಟ್ ಆ ರೂಟ್ ಕಾಸ್ ಸೆಲ್ಫಿಶ್ನೆಸ್ ಏನಬೇಕು. ಇವಾಗ ಪ್ರೀತಿ ಏನಾಗಿರ್ಬೇಕು, ಇರ್ಬೇಕು. ಪ್ರೀತಿ ಇದ್ರೆ ಏನ್ ಬೇಕಾರ ಮಾಡ್ರಪ್ಪ ಏನಾಗ್ತದೆ, ಸಕ್ಸಸ್ಫುಲ್ ಆಗಿ ನಡೀತಂತ ಹೇಳ್ತಾರೆ. ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ ಲಾಸ್ಟ್ ಪ್ಯಾರಾಗ್ರಾಫ್. ವಸ್ತುನ ತಯಾರಿಸ್ತಾ ಅಂದ್ರೆ ಅದಕ್ಕೆ ಗವರ್ಮೆಂಟ್ ಅಲ್ಲಿ ಅಪ್ಲೈ ಮಾಡ್ತಾರೆ ಪೇಟೆಂಟ್. ಅಪ್ಲೈ ಮಾಡ್ಬಿಟ್ಟಂದ್ರೆ ಆ ಪ್ರಾಡಕ್ಟ್ ನ ಇನ್ ಯಾವುದೇ ಮನುಷ್ಯ ಡೂಪ್ಲಿಕೇಟ್ ಮಾಡಂಗೆ ಆ ಮನುಷ್ಯನ ಒಬ್ಬನಿಗೆ ಅಧಿಕಾರ. ಅದು ಆ ಮನುಷ್ಯದ ಪರ್ಮಿಷನ್ ತೊಗೊಂಡೇ ಮಾಡ್ಬೇಕು. ಅದಕ್ಕೆ ಬಿಡ್ತಾರೆ ಹೇಳ್ತಾರೆ, ಇವಾಗ ನಾವು ಓದ್ತಾ ಇದ್ರಿಂದ ಏನಂತ ಅರ್ಥ, ಏನೋ ದೇವ್ರು ನನಗೆ ಮಾತ್ರ ಎಲ್ಲ ಸಪರೇಟ್ ಆಗಿ ಏನೋ ತಿಳಿಸ್ಬಿಟ್ಟವ್ರೆ, ನನ್ನ ಹತ್ರನೇ ಏನಿದೆ ಈ ಸೊಲ್ಯೂಷನ್ ಉತ್ತರ ಇದೆ ಅಂತಂದ್ಬಿಟ್ಟಲ್ಲ, ಅದನ್ನ ನಾವು ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ನೋಡಿ. ಎಷ್ಟು ಅಂಬಲಾಗಿ ಏನ್ ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ತಾವ್ರಿ ಯಾವ ತರ ಥಿಯರಿ. தற்கால இக்கட்டின் ஒரு உதவியற்ற நிலைமையில் மனிதன் இருப்பதை காண முடியும். அதே ஹேள்த்தாரு வேதத்து முகாந்திர நோடதாந்திர எங்கிது அந்த அதே ஹேள்த்தாரு தன் பகை நோடி ஹேள்த்தாரு ஹேள்த்தாரு சத்யவேதர் முகாந்திர நோடதாரு மனுஷனுக்கு அந்த ஹெல்ப்லெஸ் கண்டிஷனுக்கு எங்கிது அந்த சிச்சுவேஷன் ஆத்திர இது அந்த ஹேள்த்தாரு. அதோடு அதற்குண்டான பரிகாரத்தை ஏற்ற காலத்தில் கர்த்தர் செயல்படுத்துவார் என்று கர்த்தரின் மீது விசுவாசத்தோடு நம்பிக்கை கொண்டு இருப்பவர்களும் இதை சொல்கிறோம். ನೋಡ್ರ ಮುದೈತದ ಪ್ಯಾರಾಗ್ರಾಫ್ ಅದ್ ಹೇಳ್ತಾರೆ ಅಂದ್ರೆ, ದೇವರ ಮೇಲೆ ವಿಶ್ವಾಸ ಇರೋಂತ ಜನಗಳಿಗೆ ದೇವರೇ ಮಾಡ್ತದ ಒಂದು ಸೊಲ್ಯೂಷನ್ ನ ಇಟ್ಟವ್ರೆ ಸತ್ಯವೇದ ಮುಖಾಂತರ ಅಂತ ಹೇಳ್ತಾರೆ. ಹಂಗೆ ನೋಡಿರ್ತೀನಿ ಏನು ಅದಂತಂದ್ಬಿಟ್ಟು ಆ ಸೊಲ್ಯೂಷನ್ ಏನಂತಂದ್ಬಿಟ್ಟು ನೆಕ್ಸ್ಟ್ ಚಾಪ್ಟರ್ ಹೇಳ್ತಾರೆ. ಅದರ ಇನ್ನ ಒಂದು 2 ಪಾಯಿಂಟ್ ಇದೆ, ಅದರ 2 ವ್ಯೂ ಇದೆ, ಅದು ಓದ್ಬಿಟ್ಟು ನಾವೇನ್ ಮಾಡೋಣ ಇದು ಚಾಪ್ಟರ್ ನ ಮುಗಿಸ್ಬಿಡೋಣ. ಅದರ ಸದ್ಗೆ ನೋಡ್ಬೇಕ್ರೆ ಈ ವಾರ ನೋಡಿದಂತೆ ಏನ್ರಿ ಏನ್ರಿ ಒಂದು ಕಮ್ಯುನಿಸಂ ಇಂಪ್ಲಿಮೆಂಟ್ ಮಾಡಿದ್ರೆ ಸಕ್ಸಸ್ಫುಲ್ ಆಗ್ತಾರೆ ಅಂದ್ರೆ ಕಮ್ಯುನಿಸಂ ಎಲ್ಲ ಮಾಡೋದಕ್ಕೆ ಆಗಲ್ಲ, ಮಾಡಿದ್ರೆ ಏನಾಗೋದಿಲ್ಲ, ಅದು ಸಕ್ಸಸ್ಫುಲ್ ಆಗೋದಕ್ಕೆ ಒಂದು ಸಾಧ್ಯ ಇಲ್ಲ ಅಂತ ಮಾಡ. ಆಮೇಲೆ ಒನ್ ಟ್ಯಾಕ್ಸ್ ಥಿಯರಿ ಅಂತ ನೋಡ್ಬೇಕ್ರೆ ಏನ್ರಿ ಎಲ್ಲಾ ಸರ್ವಿಸಸ್ ಯೂಸ್ ಮಾಡಕ್ ಮುಂಚೆ ಫಸ್ಟ್ ಏನ್ ಕೊಡ್ಬೇಕು, ಫಸ್ಟ್ ಅಡ್ವಾನ್ಸ್ ಕೊಟ್ಬಿಟ್ಟು ನೀವು ಮಾಡ್ಬೇಕು ಅಂತ ಹೇಳ್ಬೇಕ್ರೆ ಅದನ್ನ ಒಂದು ಡೆವಲಪ್ಮೆಂಟ್ ಆಗ್ತಾರೆ ಅಂದ್ರೆ ಅದ್ರ ಡೆವಲಪ್ಮೆಂಟ್ ಆಗೋದಕ್ಕೇನಿಲ್ಲ, ಅದನ್ನು ಸಾಧ್ಯ ಇಲ್ಲ. ಏನಂತಾರೆ ಎಲ್ಲ ತೆಗೆಯೋದಕ್ಕಿಂತ ಮುಂಚೆ ಏನ್ ತೆಗಿಬೇಕು, ಮನುಷ್ಯನಲ್ಲಿ ಸ್ವಾರ್ಥ ಸ್ಥಾನ ತೆಗಿಬೇಕು ಅಂತ ಏನ್ ಮಾಡ್ತಾರೆ ಬಿಡ್ತಾರೆ ಸಲ ಹೇಳ್ತಾರೆ. ಮರ ಇದಕ್ಕೆ ಏನೋ ಡೌಟ್ಸ್ಗಳು ಏನೋ ಕ್ವಶನ್ಸ್ ಇದ್ರೆ ಹೇಳಿ, ಏನಿಲ್ಲ ಮರ ಸರಿ. ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ. ಮುಂದಿನ ವಾರ ನಾವೇನ್ ಮಾಡೋದ್ರಿಂದ